ದಿನದ ಪರಿಶುದ್ಧ ಆರಾಧನೆಯನ್ನು ತಂದೆ ಕುಮಾರ ಪವಿತ್ರಾತ್ಮೆಂಬ ತ್ರಾಯಕ ದೇವರ ನಾಮದಲ್ಲಿ ನಾವು ಪ್ರಾರಂಭಿಸೋಣ. ಕರ್ತನ ಪರಿಶುದ್ಧ ಸಮ್ಮುಖದಲ್ಲಿದ್ದೇವೆ. ಆತನಿಗೆರಗಿ ನಮಶ್ಶಿರವನ್ನು ಬಾಗಿ ಮೌನವಾಗಿ ದೇವರಲ್ಲಿ ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದಂಥ ದೇವರೇ, ನಿನ್ನ ದಿವ್ಯವಾದಂಥ ಸಮ್ಮುಖದಲ್ಲಿ ನಮ್ಮನ್ನು ಸೇರಿಸಿರುವುದಕ್ಕಾಗಿ ನಿನ್ನ ನಾಮಕ್ಕೆ ಅನಂತ ಅನಂತ ಸ್ತೋತ್ರವಾಗಲಿ ಸ್ವಾಮಿ. ನೀನು ಕರ್ತಾದಿ ಕರ್ತನು, ರಾಜಾಧಿರಾಜನು, ದೇವಾದಿ ದೇವನೂ ಆಗಿದ್ದು ಸ್ವಾಮಿ ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಸಲ್ಲಿಸಿ ಕರ್ತನೇ ನನ್ನ ಏಕಕುಮಾರನಾದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ನಿನ್ನನ್ನು ಪ್ರೀತಿಯಿಂದ ಅಪ್ಪ ತಂದೆ ಎಂಬುದಾಗಿ ಕೂಗುವಂತೆ ನೀನು ಕೊಟ್ಟಂಥ ಕೃಪೆಗಾಗಿ ನನಗೆ ಸ್ತೋತ್ರ. ಇದು ಶ್ರೇಷ್ಠವಾದಂಥ ಒಂದು ಸೌಭಾಗ್ಯ ಸ್ವಾಮಿ. ಹೌದು ಕರ್ತನೇ, ಇಂದು ಕೂಡ ನಿನ್ನನ್ನು ಅಪ್ಪ ತಂದೆ ಎಂಬುದಾಗಿ ನಾವು ಪ್ರಾರ್ಥಿಸುತ್ತಾ ನನ್ನ ಸಮ್ಮುಖದಲ್ಲಿ ನಾವು ಸೇರಿ ಬಂದಿರ್ತೇವೆ. ಹೌದು ಸ್ವಾಮಿ, ಚಿಕ್ಕ ಮಕ್ಕಳು ತಮ್ಮ ತಂದೆ ತಾಯಿಗಳ ಮುಂದೆ ನಿಂತು ಮುಕ್ತವಾದಂಥ ಮನಸ್ಸಿನಿಂದ ಮುಗ್ಧರಾಗಿ ಸ್ವಾಮಿ ಹೇಗೆ ತಮ್ಮ ಅಗತ್ಯತೆಗಳನ್ನು ವ್ಯಕ್ತಪಡಿಸುತ್ತಾರೋ ಅದೇ ರೀತಿಯಲ್ಲಿ ಸ್ವಾಮಿ ಪರಮ ತಂದೆಯಾದಂಥ ನಿನ್ನ ಸಮ್ಮುಖದಲ್ಲಿ ನಮ್ಮ ಅಗತ್ಯತೆಗಳನ್ನು ಕರ್ತನೆ ನಾವು ತಿಳಿಯಪಡಿಸುತ್ತಾ ಇದ್ದೇವೆ. ಹೌದು ಸ್ವಾಮಿ, ವಾಕ್ಯದಲ್ಲಿ ನಾವು ಹೀಗೆ ಓದುತ್ತೇವೆ, ನೀವು ಕರ್ತನೆ ಆಲೋಚನೆ ಮಾಡುವುದಕ್ಕಿಂತಲೂ ಪ್ರಾರ್ಥಿಸುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅತ್ಯಧಿಕವಾಗಿ ಕೊಡಲು ಆತನು ಶಕ್ತನಾಗಿರುತ್ತಾನೆ ಎಂಬುದಾಗಿ ಸ್ವಾಮಿ. ಅದೇ ಮಾತಿನಲ್ಲಿ ನಂಬಿಕೆ ಇಟ್ಟವರಾಗಿ ಸ್ವಾಮಿ ನಮ್ಮ ಅಗತ್ಯತೆಗಳನ್ನು ನಿನ್ನ ಮುಂದೆ ನಾವು ತರುತ್ತೇವೆ. ನೀನು ಸ್ವಾಮಿ ಕೊಡುವಂಥ ಆಶೀರ್ವಾದಗಳು ಶ್ರೇಷ್ಠವಾದದ್ದು, ಅನೇಕ ಅನೇಕ ಅದನ್ನು ನಂಬಿ ನನಗೆ ಸ್ತೋತ್ರವನ್ನು ಅರ್ಪಿಸುತ್ತೇವೆ. ಹಾಗೆ ಸ್ವಾಮಿ, ಕರ್ತನೆ ಟಿ ಡಬ್ಲ್ಯೂ ಅವರ ಸೇವೆಗಾಗಿ ನನಗೆ ಸ್ತೋತ್ರ. ಹಾಗೆ ಸ್ವಾಮಿ, ಆ ಸೇವೆಯಲ್ಲಿ ಇಂದು ಕೂಡ ಪಾಲ್ಗೊಳ್ಳಲು ಕೈ ಜೋಡಿಸಲು ನೀನು ಕೊಟ್ಟಂಥ ಆಹ್ವಾನಕ್ಕಾಗಿ ನನಗೆ ಸ್ತೋತ್ರ. ನಮ್ಮನ್ನು ಸಂಪೂರ್ಣವಾಗಿ ನನಗೋಸ್ಕರ ಅರ್ಪಿಸಿಕೊಡುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಈಚೆಗೆ ಪ್ರಾರ್ಥನೆಯನ್ನು ಬೇರಿದ್ದೇವೆ ತಂದೆಯೇ, ಆಮೆನ್. ಯೇಸು ಕ್ರಿಸ್ತನೇ ಆರಾಧಿಸುವೆ, ಎದ್ದು ನಿಂತು ಒಟ್ಟಾಗಿ ಈ ಗೀತೆಯನ್ನು ಹಾಡಿಕೊಳ್ಳೋಣ. Yeah.
ಪ್ರೀತಿಯುಳ್ಳ ಯೇಸು ಸ್ವಾಮಿ, ನೀನು ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸುವಂಥ ರಕ್ಷಕನಾಗಿದೆ, ಅದಕ್ಕಾಗಿ ನನಗೆ ಸ್ತೋತ್ರ. ನನ್ನ ಪರಿಶುದ್ಧವಾದಂಥ ಸಮ್ಮುಖದಲ್ಲಿ ನಾವು ಸೇರಿ ಬಂದಿರ್ತೀವಿ. ಕಳೆದ ವಾರವೆಲ್ಲ ನಮ್ಮ ಸಂಗಡ ಇದ್ದುದಕ್ಕಾಗಿ ನನಗೆ ಸ್ತೋತ್ರ. ನಮ್ಮನ್ನು ಕಾಯುತ್ತಾ ಕಾಪಾಡುತ್ತಾ ಇರುವಂಥ ಗುರಾಣಿಯು, ಬಲವಾದಂಥ ಭುಜವು, ಕಥನೆ ಆಶ್ರಯ ದುರ್ಗವು, ಈ ಕಟ್ಟಿನಲ್ಲಿ ವಿಶೇಷ ಸಹಾಯಕನು ನೀನೇ ಆಗಿರುತ್ತೆ, ಅದಕ್ಕಾಗಿ ನನಗೆ ಸ್ತೋತ್ರ. ಹೌದು ಕರ್ತನೆ, ಈ ಪರಿಶುದ್ಧವಾದಂಥ ಆರಾಧನೆಯಲ್ಲಿ ನೀನು ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡು, ನೀನು ನಮ್ಮ ಮಧ್ಯದಲ್ಲಿ ಪ್ರಸನ್ನನಾಗಿರು. ಹಾಗೆ ಸ್ವಾಮಿ, ನಾವು ಸಮರ್ಪಿಸುವಂಥ ಎಲ್ಲ ಸ್ತೋತ್ರಗಳನ್ನು, ಸ್ತುತಿಗಳನ್ನು, ಪ್ರಾರ್ಥನೆಗಳನ್ನು ಸ್ವೀಕಾರ ಮಾಡೆಂದು ನಿನ್ನಲ್ಲಿ ಬೇಡುತ್ತೇವೆ. ವಾಕ್ಯದ ಮೂಲಕವಾಗಿ ಸ್ವಾಮಿ ನಮ್ಮೊಟ್ಟಿಗೆ ಮಾತನಾಡು. ವಾಕ್ಯ ಧ್ಯಾನದಲ್ಲಿ ನಮ್ಮನ್ನು ನಡೆಸಲು ಸಿದ್ಧರಾಗಿ ಬಂದಿರುವಂಥ ನನ್ನ ಸೇವಕರಾದಂಥ ಸಹೋದರ ಸುಧಾಕರ್ ಆಂಡ್ರೂಸ್, ಇವರನ್ನು ಸ್ವಾಮಿ ಹರಸು, ಬಲಪಡಿಸು. ಹಾಗೆ ಸ್ವಾಮಿ, TWR ಮುಖಾಂತರವಾಗಿ ಇವರು ಮಾಡುವಂಥ ಸೇವೆ, ಹಾಗೆ ಎಲ್ಲ ಸೇವಕರುಗಳನ್ನು ಕೂಡ ನನ್ನ ಪಾದ ಸಮ್ಮುಖದಲ್ಲಿ ತರುತ್ತೇವೆ. ಹರಸು, ಬಲಪಡಿಸು. ವಾಕ್ಯದ ಮುಖಾಂತರವಾಗಿ ನಮ್ಮ ಸಂಗಡ ಮಾತನಾಡು. ಕರ್ತನೇ, ಆರಾಧನೆಯಲ್ಲಿ ಆದಿಯೂ ಅಂತ್ಯವೂ ನೀನೇ ಆಗಿರಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಈಚೆಕ ಪ್ರಾರ್ಥನೆಯನ್ನು ಬೇರಿದ್ದೇವೆ ತಂದೆಯೇ, ಆಮೇನ್. ಹಾಗಿನಂತಿರುವಾಗ ನಮ್ಮ ಆರಾಧನೆಗೆ ಆರಂಭ ಸಂಗೀತವನ್ನಾಗಿ 4ನೇ ಸಂಗೀತವನ್ನು ಒಟ್ಟಾಗಿ ನಾವು ಹಾಡಿಕೊಳ್ಳೋಣ. ಹಾಡುವ ಸಂಗೀತಗಳಲ್ಲಿ 4ನೆಯ ಸಂಖ್ಯೆ, ಎಂದೇವರೇ ನಾನು ಹಾಡುವೆ ಎನ್ ಒಡೆಯ ನೀನು.
ಹಾಗಿನಂತಿರುವಾಗ ಎರಡನೇ ವಿಧಾನವನ್ನು ಒಟ್ಟಾಗಿ ನಾವು ಅನುಸರಿಸೋಣ. ಆರಾಧನಾ ಕ್ರಮ ಪುಸ್ತಕದಲ್ಲಿ 101ನೇ ಪುಟದಲ್ಲಿರುವಂಥ ಎರಡನೇ ವಿಧಾನವನ್ನು ಒಟ್ಟಾಗಿ ಅನುಸರಿಸೋಣ. ದೇವರನ್ನು ಆರಾಧಿಸೋಣ. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಈ ದಿನವು ಕರ್ತನಿಂದಲೇ ನೇಮಕವಾದುದು. ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಪ್ರಾಯಕ ದೇವರನ್ನು ಸ್ತುತಿ ಮಾಡೋಣ. ಎರಡನೇ ಭಾಗ, ಪುಟ 106. ತಂದೆಯಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ನಿನ್ನ ಶಕ್ತಿಯಿಂದಲೂ ನಿನ್ನ ಜ್ಞಾನದಿಂದಲೂ ನೀನು ಎಲ್ಲವುಗಳನ್ನು ಉಂಟು ಮಾಡಿದವನು. ನಿನ್ನ ಕುಮಾರನನ್ನು ನಮ್ಮ ರಕ್ಷಕನನ್ನಾಗಿ ಕೊಡುವಷ್ಟು ಲೋಕದ ಮೇಲೆ ಪ್ರೀತಿ ಇಟ್ಟವನೂ ಆಗಿದೆ. ಕುಮಾರನಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ನೀನು ಪಾಪದ ಹೊರತಾಗಿ ಎಲ್ಲ ವಿಷಯಗಳಲ್ಲಿ ನಮ್ಮ ಹಾಗೆ ಆದವನು. ನಮ್ಮ ಅಪರಾಧಗಳ ನಿಮಿತ್ತ ಒಪ್ಪಿಸಲ್ಪಟ್ಟು ನಮ್ಮ ನೀತಿ ಸ್ಥಾಪನೆಯ ನಿಮಿತ್ತ ಎದ್ದು ಬಂದವನೂ ಆಗಿದೆ. ಪವಿತ್ರನಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ನೀನು ನಮ್ಮನ್ನು ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವವನು, ದೇವರ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಸುರಿಸುವವನೂ ಆಗಿದೆ. ತಂದೆ, ಕುಮಾರ, ಪವಿತ್ರಾತ್ಮನಾಗಿರುವ ಪ್ರಾಯಕ ದೇವರೇ, ಈಗಲೂ ಎಂದೆಂದಿಗೂ ಪೂರ್ಣ ಸ್ತೋತ್ರ ಮಹಿಮೆಗಳು ನಿನಗೆ ಉಂಟಾಗಲಿ. ಆಮೇನ್. ಸಭೆಯ ದಯ ಮಾಡಿ ಕುಳಿತುಕೊಳ್ಳಿರಿ. ನಮ್ಮ ಪಾಪಗಳನ್ನು ದೇವರ ಮುಂದೆ ನಾವು ತರೋಣ. ದೇವರ ವಾಕ್ಯವು ನಮಗೆ ಹೀಗೆ ಆಜ್ಞಾಪಿಸುತ್ತದೆ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ. ಬನ್ನಿ, ಪಶ್ಚಾತ್ತಾಪದಿಂದ ಸ್ವಾಮಿ ಹತ್ರ ಬರುವ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತೆಗೆದುಕೊಳ್ಳುವುದಕ್ಕೆ ಸಮಯವನ್ನು, ಪವಿತ್ರಾತ್ಮನದಾಗುವ ಸುಪ್ರೇರಣೆಯನ್ನು ಆಧರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್.
ಪರಿಶುದ್ಧ ಮಹೋನ್ನತ ದೇವ, ಈ ಗೀತೆಯನ್ನು ಒಟ್ಟಾಗಿ ಇದನ್ನಂತೂ ಹಾಡಿಕೊಳ್ಳೋಣ. ನಿಂತುಕೊಂಡು ಉತ್ತರ ಪ್ರತ್ಯುತ್ತರವಾಗಿ ನೇಮಕಗೊಂಡಿರುವಂತಹ ವಾಕ್ಯ ಭಾಗವನ್ನು ಓದಿ ಕೇಳೋಣ. ದಯಮಾಡಿ ಕ್ಷಮಿಸಿ, ನಾವು ಎದ್ದು ನಿಂತುಕೊಳ್ಳೋಣ. ಉತ್ತರ ಪ್ರತ್ಯುತ್ತರವಾಗಿ ಓದುವಂತ ವಾಕ್ಯ ಭಾಗವನ್ನು ಈಗ ಓದಿಕೊಳ್ಳೋಣ. ಉತ್ತರ ಪ್ರತ್ಯುತ್ತರವಾಗಿ ದಾವಿದನ ಕೀರ್ತನೆ 46ನೇ ಅಧ್ಯಾಯವನ್ನು ಓದಿಕೊಳ್ಳೋಣ. ದೇವರು ನಮಗೆ ಆಶ್ರಯದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆದುದರಿಂದ ಭೂಮಿಯ ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನೂ ಭಯವಿಲ್ಲ. ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾರಿದರೇನು? ಅದರ ಅಲ್ಲ ಕಲ್ಲೊಲ್ಲಗಳಿಂದ ಪರ್ವತಗಳು ಚಲಿಸಿದರೇನು? ಒಂದು ನದಿಯದೇ, ಅದರ ಕಾಲುವೆಗಳು ಪರಾತ್ಪರನ ಪರಿಶುದ್ಧನ ವಾಸವಾಗಿರುವ ದೇವನಗರವನ್ನು ಸಂತೋಷಪಡಿಸುತ್ತವೆ. ದೇವರು ಇದರಲ್ಲಿದ್ದಾನೆ, ಇದಕ್ಕೆ ಚಲನವೇ ಇಲ್ಲ.
ಉದಯ ಕಾಲದಲ್ಲಿಯೇ ದೇವರು ಇದರ ಸಹಾಯಕ್ಕೆ ಬರುವನು. ಜನಾಂಗಗಳು ಕಳವಳಗೊಂಡವು, ರಾಜ್ಯಗಳು ತತ್ತರಿಸಿದವು, ಆತನು ಗರ್ಜಿಸಲು ಭೂಲೋಕವೆಲ್ಲ ಕರಗಿ ಹೋಯಿತು. ಸೇನಾಧೀಶನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋ ವಂಶದ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಬನ್ನಿರಿ, ಯೆಹೋವನ ಕಾರ್ಯವನ್ನು ನೋಡಿರಿ, ಆತನು ಭೂಲೋಕದಲ್ಲಿ ಎಂಥ ಪ್ರಳಯವನ್ನು ನಿಲ್ಲಿಸಿದ್ದಾನೆ. ಲೋಕದ ಎಲ್ಲಾ ಭಾಗದಲ್ಲೂ ಯುದ್ಧವನ್ನು ನಿಲ್ಲಿಸಿಬಿಟ್ಟಿದ್ದಾನೆ. ಬಿಲ್ಲುಗಳನ್ನು ಬಲೆಯಗಳನ್ನು ಮುರಿದು ಹಾಕಿದ್ದಾನೆ, ರಥಗಳನ್ನು ದಹಿಸಿಬಿಟ್ಟಿದ್ದಾನೆ. ಬಿಡಿರಿ, ನಾನೇ ದೇವರು, ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ. ಎಲ್ಲರೂ, ಸೇನಾಧೀಶ್ವನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ, ಯಾಕೋ ವಂಶದ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಎಂಬುದೇ. ಮಾಡಿ ಕುಳಿತುಕೊಳ್ಳಿರಿ. ಈ ದಿನದ ಆರಾಧನೆಗೆ ನೆಮಕೊಂಡಿರುವಂತಹ ಸತ್ಯವೇದದ ಭಾಗಗಳನ್ನು ಈಗ ಓದಿ ಕೇಳೋಣ. ಮೊದಲನೇದಾಗಿ ಹಳೆಯ ಒಡಂಬಡಿಕೆಯ ವಾಕ್ಯ ಭಾಗವನ್ನು ಈಗ ಆಲಿಸೋಣ. ಈ ಪರಿಶುದ್ಧ ಭಾನುವಾರದ ಬೆಳಗಿನ ಆರಾಧನೆಯಲ್ಲಿ ನಮ್ಮ ಮೊದಲನೆಯ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡಿರತಕ್ಕಂತಹ ದೇವರ ವಾಕ್ಯವು ಒಂದು ಪೂರ್ವಕಾಲ ವೃತ್ತಾಂತ 16 ಅಧ್ಯಾಯ 23-34 ವಚನಗಳವರೆಗೆ. ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 16 ವರ್ಸಸ್ ಫ್ರಾಮ್ 23-34. ದೇವರ ವಾಕ್ಯವನ್ನು ಕೇಳೋಣ. ಎಲ್ಲ ಭೂನಿವಾಸಿಗಳೇ, ಯೆಹೋವನಿಗೆ ಕೀರ್ತನೆಯನ್ನು ಹಾಡಿರಿ, ಆತನ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳಿರಿ. ಜನಾಂಗಗಳಲ್ಲಿ ಆತನ ಘನತೆಯನ್ನು, ಎಲ್ಲ ಜನರಲ್ಲಿ ಆತನ ಅದ್ಭುತ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. ಯೆಹೋವನು ದೊಡ್ಡವನು, ಬಹಳವಾಗಿ ಸ್ತುತ್ಯನೂ ಆಗಿದ್ದಾನೆ. ಎಲ್ಲ ದೇವತೆಗಳಲ್ಲಿ ಆತನೇ ಭಯಂಕರನು. ಜನಾಂಗಗಳ ದೇವತೆಗಳೆಲ್ಲ ಬೊಂಬೆಗಳೇ. ಯೆಹೋವನಾದರೂ ಗಗನ ಮಂಡಲವನ್ನು ನಿರ್ಮಿಸಿದವನು. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲ ಸಂತೋಷಗಳು ಇರುತ್ತವೆ. ಭೂ ಜನಾಂಗಗಳೇ, ಬಲ ಪ್ರಭಾವಗಳು ಯೆಹೋವನವೇ, ಯೆಹೋವನವೇ ಎಂದು ಹೇಳಿ ಆತನನ್ನು ಘನಪಡಿಸಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಕಾಣಿಕೆ ಸಹಿತ ಆತನ ಸನ್ನಿಧಿಗೆ ಬನ್ನಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ. ಎಲ್ಲ ಭೂನಿವಾಸಿಗಳೇ, ಆತನ ಮುಂದೆ ನಡುಗಿರಿ. ಭೂಮಿಯು ಸ್ಥಿರವಾಗಿರುವುದು, ಕದಲುವುದಿಲ್ಲ. ಗಗನ ಮಂಡಲವು ಹರ್ಷಿಸಲಿ, ಭೂಲೋಕವು ಸಂತೋಷಿಸಲಿ. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆಂದು ಜನಾಂಗಗಳಲ್ಲಿ ಪ್ರಸಿದ್ಧಪಡಿಸಿರಿ. ಭೂನಿವಾಸಿಗಳಿಗೆ ನ್ಯಾಯ ತೀರಿಸುವುದಕ್ಕೆ ಬರುವ ಯೆಹೋವನ ಮುಂದೆ ಸಮುದ್ರವೂ ಅದರಲ್ಲಿರುವುದೆಲ್ಲವೂ ಘೋಷಿಸಲಿ. ಹೊಲಗಳು ಅವುಗಳ ಪೈರುಗಳು ಉಲ್ಲಾಸಿಸಲಿ, ಮತ್ತು ವನದ ಮರಗಳು ಉತ್ಸಾಹ ಧ್ವನಿ ಮಾಡಲಿ. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು ಎಂಬುವುದೇ. ದೇವರೇ, ನನಗೆ ಸ್ತೋತ್ರವಾಗಲಿ. ಎರಡನೇ ವಾಕ್ಯ ಭಾಗವಾಗಿರುವ ಪತ್ರಿಕಾ ವೇದ ಭಾಗವನ್ನು ಈಗ ಓದಿ ಕೇಳೋಣ. ಈ ಸಬ್ಬತ್ ದಿನಕ್ಕೆ ಆರಿಸಿಕೊಂಡಿರುವ ಎರಡನೇ ವೇದ ಭಾಗವು ಇಬ್ರಿಯರಿಗೆ ಬರೆದ ಪತ್ರಿಕೆ 12 ಅಧ್ಯಾಯ ವಚನಗಳು 24-29. ದ ಎಪಿಸ್ಟಲ್ ಟು ದ ಹಿಬ್ರಿಯೂಸ್ ಚಾಪ್ಟರ್ 12 ವರ್ಸ್ ಬಿಗಿನಿಂಗ್ ಫ್ರಮ್ 24-29.
ದೇವರ ವಾಕ್ಯವನ್ನು ಕೇಳೋಣ. ನೀತಿವಂತರ ಆತ್ಮಗಳ ಬಳಿಗೂ, ಹೊಸ ಒಡಂಬಡಿಕೆ ಮಧ್ಯಸ್ಥನಾಗಿರುವ ಏಸುವಿನ ಬಳಿಗೂ, ಹೇಬೇಲಿನ ರಕ್ತಕ್ಕಿಂತ ಹಿತಕರವಾದ ಮಾತನಾಡುವ ಪ್ರೋಕ್ಷಣ ರಕ್ತ ಬಳಿಗೂ ಬಂದಿದ್ದೀರಿ. ನೀವು ಮಾತನಾಡುತ್ತಿರುವ ಆತನ ಮಾತನ್ನು ಕೇಳಲೊಲ್ಲವೆಂದು ಹೇಳಬಾರದು. ಭೂಮಿಯ ಮೇಲೆ ದೈವೋಕ್ತಿಗಳನ್ನು ಆಡುವವನಿಗೆ ಕಿವಿಗೊಡ ಮನಸ್ಸಿಲ್ಲದೆ ಇದ್ದ ಇಸ್ರೇಲ್ಯರು ದಂಡನೆಗೆ ತಪ್ಪಿಸಿಕೊಳ್ಳದಿದ್ದರೆ, ಪರಲೋಕದಿಂದ ಮಾತಾಡುವವನಿಗೆ ನಾವು ಕಿವಿಗೊಡ ಮನಸ್ಸಿಲ್ಲದೆ ತೊಲಗಿದ್ದರೆ ಹೇಗೆ ತಪ್ಪಿಸಿಕೊಂಡೆವು? ಆತನ ಧ್ವನಿಯು ಆ ಕಾಲದಲ್ಲಿ ಭೂಮಿಯನ್ನು ಕದಲಿಸಿತು. ಈಗಲಾದರೂ ಆತನು ಇನ್ನೊಂದೇ ಸಾರಿ ನಾನು ಭೂಮಿಯನ್ನು ಮಾತ್ರವಲ್ಲದೆ ಪರಲೋಕವನ್ನು ನಡೆಸುವೆನೆಂದು ವಾಗ್ದಾನ ಮಾಡಿದ್ದಾನೆ. ಇನ್ನೊಂದೇ ಸಾರಿ ಎಂಬಿ ಮಾತನ್ನು ಯೋಚಿಸಿದರೆ, ಕದಲಿಸಿರುವ ವಸ್ತುಗಳು ನಿರ್ಮಿತವಾದವುಗಳಿಂದ ತೆಗೆದುಹಾಕಲ್ಪಡಬೇಕೆಂದು ಸ್ಪಷ್ಟವಾಗುತ್ತದೆ. ಆಗ ಕದಲಿಸದೇ ಇರುವ ವಸ್ತುಗಳು ಸ್ಥಿರವಾಗಿ ನಿಲ್ಲುವವು. ಆದ ಕಾರಣ ಯಾರೂ ಕದಲಿಸಲಾರದ ರಾಜ್ಯವನ್ನು ಹೊಂದುವವರಾದ ನಾವು ಕೃತಜ್ಞತೆಯುಳ್ಳವರಾಗಿದ್ದು, ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಯಾಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ ಎಂಬುವಂಥದ್ದೇ. ದೇವರೇ, ನಿನಗೆ ಸ್ತೋತ್ರವಾಗಲಿ. ನಾವೆಲ್ಲರೂ ಎದ್ದು ನಿಂತು ನಮ್ಮ ಆರಾಧನೆಯಲ್ಲಿ ಮುಂದುವರಿಯುತ್ತ 299 ಸಂಗೀತವನ್ನು ಒಟ್ಟಾಗಿ ಹಾಡಿಕೊಳ್ಳೋಣ. ಜೀವ ವಾಕ್ಯದ ಗಾನವ ಇಂಪಾಗಿ ಹಾಡಿರಿ. Thank you.
ಹಾಗೆ ನಿಂತಿರುವಾಗ ಸುವಾರ್ಥ ವಾಕ್ಯ ಭಾಗವನ್ನು ಓದಿ ಕೇಳೋಣ. ಈ ಪರಿಶುದ್ಧ ದಿನದ ಆರಾಧನೆಗಾಗಿ ನೇಮಕವಾದಂಥ ಸುವಾರ್ಥ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 12 ವಚನಗಳು 35-40. ಶ್ರೀ ಲೂಕನು ಬರೆದ ಸುವಾರ್ತೆ 12 ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೇಂಟ್ ಲೂಕ್ ಚಾಪ್ಟರ್ 12 ಫ್ರಮ್ 35-40. ದೇವರ ವಾಕ್ಯವನ್ನು ಓದವ. ತನ್ನ ಶಿಷ್ಯರು ಯಾವಾಗಲೂ ಎಚ್ಚರಿಕೆಯಾಗಿರಬೇಕೆಂಬುದಾಗಿ ಯೇಸು 2 ಸಾಮ್ಯಗಳನ್ನು ಹೇಳಿದ್ದು. ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಟಿಗೆಗಳು ಉರಿಯುತ್ತಾ ಇರಲಿ, ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯನಂತಿರ್ರಿ. ಯಜಮಾನನು ಬಂದು ಯಾವ ಯಾವ ಆಳುಗಳು ಎಚ್ಚರವಾಗಿರುವುದನ್ನು ಕಂಡುಕೊಳ್ಳುವನೋ ಆ ಆಳುಗಳೇ ಧನ್ಯರು. ಆತನೇ ನಡುಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕೂಡಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಸೇವೆ ಮಾಡುವನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. 2 3 ಜಾವದಲ್ಲಿ ಆಗಲಿ ಬಂದಾತನಿಗೆ ಹಾಗೆ ಕಾಣಿಸಿಕೊಂಡವರು ಧನ್ಯರು. ಕಳ್ಳನು ಬರುವ ಗಳಿಗೆಯು ಮನೆ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಡಿಸುತ್ತಿರಲಿಲ್ಲವೆಂದು ತಿಳುಕೊಳ್ಳಿರಿ. ನೀವು ಸಹ ಸಿದ್ಧವಾಗಿರ್ರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ ಅಂದನು ಎಂಬುದೇ. ದೇವರೇ ನಿಮಗೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಈ ದಿನದ ಆರಾಧನೆ TWR ಸಂಡೇ, TWR ಮೀಡಿಯಾ ಸಪೋರ್ಟ್ ಸಂಡೇ ಎಂಬುದಾಗಿ ನಾವು ಆಚರಣೆ ಮಾಡುತ್ತಾ ಇದ್ದೇವೆ. ಇದು ಇದ್ದಕ್ಕಿದ್ದ ಹಾಗೆ ನಾವು ಆಯೋಜಿಸಿರೋದ್ರಿಂದ ಮುಂಚಿತವಾಗಿ ಸಭೆಯವರಿಗೆ ತಿಳಿಸಲಿಕ್ಕೆ ಆಗಲಿಲ್ಲ. ಅದರಿಂದ ದಯಮಾಡಿ ಕ್ಷಮಿಸಿರಿ. ಕಡಿಮೆ ಅವಧಿಯಲ್ಲಿ ಕೂಡ ಈ ದಿನ ನಮ್ಮ ಮಧ್ಯೆ ಬಂದು ದೇವರ ವಾಕ್ಯವನ್ನು ಸಾರುವ ಹಾಗೆ, ಆರಾಧನೆಯಲ್ಲಿ ಪಾಲ್ಗೊಳ್ಳುವ ಹಾಗೆ ಒಪ್ಪಿಕೊಂಡು ಬಂದಿರುವಂಥ TWR ತಂಡದವ್ರಿಗೂ ಕೂಡ ಈ ದಿನದಲ್ಲಿ ನಮ್ಮ ವಂದನೆ ಮತ್ತು ಪ್ರೀತಿಪೂರ್ವಕವಾದಂಥ ಸುಸ್ವಾಗತವನ್ನು ಬಯಸುತ್ತೇವೆ. ವಾಕ್ಯ ಸಂದೇಶದಲ್ಲಿ ನಮ್ಮನ್ನು ನಡೆಸಲು TWR ಡೈರೆಕ್ಟರ್ ಹಾಗೂ ಕರ್ನಾಟಕ ಪ್ರದೇಶದ ಒಂದು ಸೆಕ್ರೆಟರಿ ಆಗಿರ್ತಕ್ಕಂಥ ಸಹೋದರ ಸುಧಾಕರ್ ಆಂಡ್ರೂಸ್ ಅವರು ಬಂದಿರುತ್ತಾರೆ. ಹಾಗೆ ಅವರೊಂದಿಗೆ ಉತ್ತಮವಾದಂಥ ಹಾಡುಗಳ ಮುಖಾಂತರವಾಗಿ ದೇವರ ನಾಮವನ್ನು ಅನೇಕ ವರ್ಷ ಕಾಲದಿಂದ ಮಹಿಮೆ ಪಡಿಸಿರುವಂಥ ತಮ್ಮ ಮಧುರವಾದಂಥ ಕಂಠ ಚೌಧರಿ ಮೇಬೆಲ್ ಹಬಕುಕ್ ಎನ್ನುವಂಥ ಹೆಸರು ಹೇಳಿದ ಕೂಡಲೇ ನಿಮ್ಮಲ್ಲಿ ಅನೇಕರಿಗೆ ಇದು ಪರಿಚಿತವಾದಂಥ ಒಂದು ಸ್ವರ ಎಂಬುದಾಗಿ ನಮಗೆ ಅನ್ನಿಸುತ್ತದೆ. ಚೌಧರಿ ಮೇಬೆಲ್ ಹಬಕುಕ್ ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸುಸ್ವಾಗತವನ್ನು ಬಯಸುತ್ತೇವೆ. ಸಹೋದರ ಸುಧಾಕರ್ ಆಂಡ್ರೂಸ್ ಅವರ ಮಗ ಶಾಲೋಮ್ ಕೂಡ ಬಂದಿರುತ್ತಾರೆ, ನಿಮಗೂ ಸ್ವಾಗತ. ಹಾಗೆ ಸಹೋದರ ಕೃಷ್ಣ ನಾಯಕ್ ಅವರು ಕೂಡ ಈ ಸೇವೆಯ ತಂಡದವರು, ಅವ್ರಿಗೂ ಸಹ ನಮ್ಮ ಪ್ರೀತಿಪೂರ್ವಕವಾದಂಥ ಸುಸ್ವಾಗತವನ್ನು ಬಯಸುತ್ತೇವೆ. ದೇವರ ನಾಮವನ್ನು ಮಹಿಮೆಪಡಿಸುವ ಹಾಗೆ ಕೆಲವೊಂದು ಆರಾಧನೆ ಗೀತೆಗಳಲ್ಲಿ ನಮ್ಮನ್ನು ಈ ತಂಡದವರು ನಡೆಸಿಕೊಡೋರು. ಅದಾದ ನಂತರ ಸಹೋದರ ಸುಧಾಕರ್ ಆಂಡ್ರೂಸ್ ವಾಕ್ಯ ಸಂದೇಶದಲ್ಲಿ ನಮ್ಮನ್ನು ನಡೆಸಿಕೊಡುವಂತೆ ಆಹ್ವಾನಿಸುತ್ತೇನೆ.
ದೇವರ ಪರಿಶುದ್ಧವುಳ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಮಹಾಕೃಪೆಯಿಂದ ನಾವು ನೆನೆಸದ ರೀತಿಯಲ್ಲಿ ಈ ದಿವಸ ನಿಮ್ಮ ಜೊತೆಯಾಗಿ ದೇವರನ್ನು ಆರಾಧಿಸುವಂತೆ ದೇವರು ನಮ್ಮನ್ನು ನಡೆಸಿದ್ದಾನೆ. ಇದು ಆತನ ನಡೆಸುವಿಕೆ ಎಂಬುದಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಮತ್ತು ಈ ಸೇವೆಯನ್ನು ಪ್ರೀತಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ಪ್ರಾರ್ಥನೆಯೊಂದಿಗೆ ನಮ್ಮನ್ನು ಮುನ್ನಡೆಸುತ್ತಿರುವಂಥ ಸಭಾಪಾಲಕರಿಗೂ ಸಭಾ ಪರಿಪಾಲನಾ ಸಮಿತಿಯ ಎಲ್ಲ ಸದಸ್ಯರಿಗೂ ಮಾತ್ರವಲ್ಲ ನಿಮ್ಮ ಸಭೆಯಲ್ಲಿ TWR ರೆಪ್ರೆಸೆಂಟೇಟಿವ್ ಆಗಿ ಪ್ರತಿನಿಧಿಯಾಗಿ ನಮ್ಮನ್ನು ಸೇವೆಯಲ್ಲಿ ಪ್ರೋತ್ಸಾಹಿಸುತ್ತಿರುವಂಥ ಸಹೋದರಿ ಶೋಭಾ ಪ್ರಭಾಕರ್ ಅವರಿಗೂ ಅವರ ಕುಟುಂಬದವರಿಗೂ ಸೇವೆಯಲ್ಲಿ ನಮ್ಮ ಜೊತೆ ಇದ್ದುಕೊಂಡು ನಮಗೋಸ್ಕರ ಪ್ರಾರ್ಥಿಸಿ ಪ್ರೋತ್ಸಾಹಿಸುತ್ತಿರುವಂಥ ಸಭೆಯವರಾದ ನಿಮ್ಮೆಲ್ಲರಿಗೂ TWR ಕುಟುಂಬದ ಪರವಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತುಂಬು ಹೃದಯದ ವಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ದೇವರ ಮಹಾಕೃಪೆಯಿಂದ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ TWR ಈ ದಿವಸಗಳಲ್ಲಿ ಭಾರತೀಯ 150 ಭಾಷೆಗಳಲ್ಲಿ ನಾವು ಉಪಯೋಗಿಸುವಂಥ 8 ಮಾಧ್ಯಮಗಳಲ್ಲಿ ಜೀವವುಳ್ಳ ವಾಕ್ಯವನ್ನು ಸಾರುವುದಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಇದು ಮಹತ್ವವಾದದ್ದು ಪ್ರಿಯರೇ. ಆತನ ಆಲೋಚನೆಗೆ ಅನುಸಾರವಾಗಿ ಈ ಸೇವೆಯನ್ನು ಆತನು ಮುನ್ನಡೆಸ್ತಾ ಬಂದಿದ್ದಾನೆ. ಕನ್ನಡ ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮ ಝೀ ಪಿಕ್ಚರ್ ಚಾನಲಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಿಗ್ಗೆ 6:30 to 7:00 ಬಿಗ್ಜಯ TVಯಲ್ಲಿ ರಾತ್ರಿ 8:30 to 9:00 ಬಿತ್ತರಿಸುತ್ತಿದೆ. ಆ ಮೂಲಕವಾಗಿ ಇದೇ ದೈವಾನ್ವೇಷಣೆ ಕಾರ್ಯಕ್ರಮ ವೆಬ್ ರೇಡಿಯೋದಲ್ಲಿಯೂ ಯೂಟ್ಯೂಬ್ ಚಾನಲಲ್ಲಿಯೂ TWR ಯೂಟ್ಯೂಬ್ ಚಾನಲಲ್ಲಿಯೂ ಮೊಬೈಲ್ ಆ್ಯಪಲ್ಲೂ ಕೂಡ ಈ ಕಾರ್ಯಕ್ರಮ ಬಿತ್ತರಿಸಲ್ಪಡುತ್ತದೆ. ಅದೇ ಸಮಯದಲ್ಲಿ ನಮ್ಮ TWR ಹಾಡುಗಳು ಅದು ಸ್ಪಾಟಿಫೈಯಲ್ಲಿ, ಆ್ಯಪಲ್ ಮ್ಯೂಸಿಕ್ಕಲ್ಲಿ, ಯೂಟ್ಯೂಬ್ ಮ್ಯೂಸಿಕ್ ಮತ್ತು ಅಮೆಝಾನ್ ಮ್ಯೂಸಿಕ್ ಇದರಲ್ಲಿ ಬಿತ್ತರಿಸಲ್ಪಡುತ್ತದೆ. ನೀವು ಇದರ ಮೂಲಕ TWR ಹಾಡುಗಳನ್ನು ಪಡೆದುಕೊಳ್ಳಬಹುದು. ಇಷ್ಟೆಲ್ಲ ಕಾರ್ಯವನ್ನು ದೇವರು ಅದ್ಭುತವಾದ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದಾನೆ. ಈ ದೈವಾನ್ವೇಷಣೆ ಕಾರ್ಯಕ್ರಮ ಮೂಲಕವಾಗಿ ಇತ್ತೀಚೆಗೆ ನಾರ್ಥ್ ಕರ್ನಾಟಕದಲ್ಲಿ 40 ದೇವದಾಸಿಯಾಗಿ ತನ್ನ ಜೀವಿತವನ್ನು ನಡೆಸುತ್ತಿದ್ದಂಥ ಒಬ್ಬ ಸಹೋದರಿ ದೇವರ ಜೀವವುಳ್ಳ ವಾಕ್ಯವನ್ನು ಕೇಳಿದಾಗ ಅವಳ ಇಡೀ ಜೀವಿತದಲ್ಲಿ ಆದಂಥ ಪಶ್ಚಾತ್ತಾಪ, ಮಾನಸಾಂತರ ಅವರನ್ನು ರಕ್ಷಣೆಗೆ ನಡೆಸಿತು. ಕೇವಲ 3 ಒಡನಾಟದಲ್ಲಿ ನಮ್ಮ ಅವರ ಮಾತುಕತೆಯಲ್ಲಿ ಅವರಿಗೆ ದೇವರ ವಾಕ್ಯವನ್ನು ವಿವರಿಸಿದ್ರಲ್ಲಿ ಪ್ರಾರ್ಥನೆಯಲ್ಲಿ ಅವರಿಡೀ ಜೀವಿತವೇ ಬದಲಾಗಿ ಹೋದಂಥ ಒಂದು ಅದ್ಭುತವಾದ ಸಾಕ್ಷಿಯನ್ನು ನಾವು ಈ ದಿವಸಗಳಲ್ಲಿ ಕಂಡುಕೊಂಡೆವು. ಯಾಕಂದರೆ ದೇವರ ವಾಕ್ಯ ಜೀವವುಳ್ಳದು ಪ್ರಿಯರೇ. ಅದು ಕಾರ್ಯ ಮಾಡುವಂಥದ್ದಾಗಿದೆ. ಯಾರು ಅದನ್ನು ಸ್ವೀಕಾರ ಮಾಡುತ್ತಾರೋ, ವಿಧೇಯರಾಗ್ತಾರೋ, ಅವರ ಜೀವಿತ ಬಿಡುಗಡೆಗೆ, ರಕ್ಷಣೆಗೆ ನಡೆಸುತ್ತದೆ. ಆದ್ದರಿಂದ ಅನುದಿನವೂ ಇದಕ್ಕೋಸ್ಕರ ಪ್ರಾರ್ಥಿಸಿರಿ. ಮತ್ತು ಪ್ರತಿ ವರ್ಷ ನಾವು ಸತ್ಯವೇದ ಪ್ರಶ್ನಾವಳಿಯನ್ನು ನಡೆಸ್ತಾ ಇದ್ದೇವೆ. ಕಳೆದ ವರ್ಷ ಕೂಡ ನಿಮ್ಮಲ್ಲಿ ಭಾಳಷ್ಟು ಜನರು ಇದರಲ್ಲಿ ಪಾಲುಗಾರರಾಗಿದ್ದೀರಿ. ನಿಮ್ಮ ಪ್ರಯಾಸಕ್ಕಾಗಿ, ನಿಮ್ಮ ಪ್ರೋತ್ಸಾಹಕ್ಕಾಗಿ ವಂದಿಸ್ತೇನೆ. ಈ ವರ್ಷವೂ ಕೂಡ ದೈವಚಿತ್ತವಾದರೆ September 15 1 Timothy 2 Timothy ಮತ್ತು ತೀತನಿಗೆ ಬರೆದಂಥ ಪತ್ರಿಕೆಯ ಮೇಲೆ ಸತ್ಯವೇದ ಪ್ರಶ್ನಾವಳಿ ನಡೆಸಲ್ಪಡುತ್ತದೆ. ಈ ವರ್ಷ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಪಾಲುಗಾರರಾಗಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಸಹೋದರಿ ಶೋಭಾಕರವರು ನಮ್ಮನ್ನು ಈ ಸೇವೆಯಲ್ಲಿ ಮುನ್ನಡೆಸ್ತಾರೆ. ನೀವು ಅವರನ್ನು ಸಂಪರ್ಕಿಸದೆ ಅವರೆಲ್ಲ ವಿಚಾರಗಳನ್ನು ನಿಮಗೆ ತಿಳಿಸ್ತಾರೆ. ಪ್ರಾರ್ಥನೆಗೆ ಇದರಲ್ಲಿ ಕಳೆದ ವರ್ಷ ಭಾರತ ದೇಶದಲ್ಲಿ 75,000 ಜನರು ಈ ಪರೀಕ್ಷೆಯಲ್ಲಿ ಬರೆದಿದ್ದರು. ದೇವಚಿತ್ತವಾದರೆ ಈ ವರ್ಷ 16 ಭಾಷೆಗಳಲ್ಲಿ 1,00,000 ಜನರು ಬರೆಯಬೇಕು ಎಂಬುದಾಗಿ ನಮ್ಮ ಒಂದು ಪ್ರಯತ್ನ ಬೇರೆ. ಅದಕ್ಕಾಗಿ ಪ್ರಾರ್ಥಿಸಿರಿ. ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಇದರಲ್ಲೂ ಪಾಲುಗಾರರಾಗಿರಿ. ಇದು ನಾವು ಕೊಡುವಂಥ ವಾಕ್ಯಗಳು ಅಂದರೆ ನೋಟ್ಸ್, ಅದು ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯದ ಗೂಢಾರ್ಥಗಳನ್ನು ಪಡೆದುಕೊಳ್ಳಲು ಬಹಳ ಬಹಳ ಸಹಾಯಕವಾಗುತ್ತದೆ. ಹೀಗೆ ದೇವರು ಅದ್ಭುತವಾದ ರೀತಿಯಲ್ಲಿ ಈ ಸೇವೆಯನ್ನು ಮುನ್ನಡೆಸ್ತಾನೆ. ಬೆಂಗಳೂರು ಈ ಪಟ್ಟಣದಲ್ಲಿ ಸಹೋದರ ಕೃಷ್ಣನಾಯ್ಕ ಅವರು TWR ಸೇವಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರಿಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸಿರಿ. ನಿಮ್ಮ ಬಳಿ ಬರುವಾಗ ಅವರನ್ನು ಪ್ರೋತ್ಸಾಹಿಸಿರಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ತಿರುಗೊಂದಾವರ್ತಿಯ ಅಮೂಲ್ಯವಾದ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ನೀವು ತೋರಿಸಂಥ ಪ್ರೀತಿ, ಸೇವೆಯಲ್ಲಿ ಪಾಲುಗಾರಿಕೆಗಾಗಿ ವಂದಿಸ್ತೇನೆ. ದೇವರ ವಾಕ್ಯಕ್ಕೆ ಹೋಗುವ ಮೊದಲು ಕ್ರಿಸ್ತನ ಬರೋಣವ ನಾವು ಎದುರು ನೋಡುತ್ತಾ ಜೀವಿಸುವಂಥ ಸಮಯದಲ್ಲಿ ಈಗ ತಾನೇ ಹಳೆ ಒಡಂಬಡಿಕೆ ಪಾರಾಯಣದಲ್ಲಿ ದೇವರ ವಾಕ್ಯವನ್ನು ಕೇಳಿದೆವು. ಆತನು ಬರುತ್ತಾನೆ. ಆತನು ಬರುವಾಗ ಭೂಮಿಯು ಹರ್ಷಿಸುತ್ತದೆ, ಸಮುದ್ರವು ಘೋಷಿಸುತ್ತದೆ. ನಾನು ನಾವು
ಹರ್ಷ ಹೃದಯವುಳ್ಳವರಾಗಿ ಆತನ ಬರೋಣವನ್ನು ಎದುರು ನೋಡುತ್ತಾ ಜೀವಿಸುವರಾಗಬೇಕು. ಈ ಹಾಡನ್ನು ಹಾಡಿಕೊಳ್ಳೋಣ. ಸಂತೋಷಿಸಲಿ ಸಮುದ್ರವು ಘೋಷಿಸಲಿ ಕರ್ತನು ಬರುತ್ತಾನೆ ಭೂಮಿಯು ಹರ್ಷಿಸಲಿ ಗಗನವು ಸಂತೋಷಿಸಲಿ ಸಮುದ್ರವು ಘೋಷಿಸಲಿ ಕರ್ತನು ಬರುತ್ತಾನೆ ಹಲ್ಲೆಲೂಯಾ Hallelujah, aaradhane. Hallelujah, hallelujah, aaradhane. Hallelujah, hallelujah, aaradhane. Hallelujah, hallelujah. ಅಡವಿಯ ಮರಗಳು ಹೊಲದ ಪೈರಿಗಳು ಉತ್ಸಾಹ ಧ್ವನಿ ಮಾಡಲಿ ಕರ್ತನು ಬರುತ್ತಾನೆ ಮರಗಳು ಹೊಲದ ಪೈರುಗಳು ಉತ್ಸಾಹ ಧ್ವನಿ ಮಾಡಲಿ ಕರ್ತನು ಬರುತ್ತಾನೆ ಅಡವಿಯ ಮರಗಳು ಹೊಲದ ಪೈರುಗಳು ಉತ್ಸಾಹ ಧ್ವನಿ ಮಾಡಲಿ ಕರ್ತನು ಬರುತ್ತಾನೆ ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ ಹಲ್ಲೆಲೂಯಾ ಪರಿಶುದ್ಧತೆಯಿಂದಲೇ ಕರ್ತನನ್ನು ಆರಾಧಿಸಿರಿ, ಆತನಿಗೆ ಭಯಪಡಿರಿ, ಕರ್ತನು ಬರುತ್ತಾನೆ. ಭಯಪಡಿರಿ ಕರ್ತನು ಬರುತ್ತಾನೆ ಪರಿಶುದ್ಧತೆಯಿಂದಲೇ ಕರ್ತನನ್ನಾರಾಧಿಸಿರಿ ಆತನಿಗೆ ಭಯಪಡಿರಿ ಕರ್ತನು ಬರುತ್ತಾನೆ ಹಲ್ಲೆಲೂಯಾ 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 ಆ
ಬುದ್ಧಿಗನುಸಾರವಾಗಿ ಸತ್ಯತೆಯಿಂದಲೂ ನ್ಯಾಯ ತೀರಿಸಲು ಕರ್ತನು ಬರುತ್ತಾನೆ. ಹೌದು, ಆತನು ಬೇಗನೆ ಬರುತ್ತಾನೆ. ಸಾರವಾಗಿ ಸತ್ಯತೆಯಿಂದಲು ನ್ಯಾಯವ ತೀರಿಸಲು ಕರ್ತನು ಬರುತ್ತಾನೆ. ನೀತಿಗನುಸಾರವಾಗಿ ಸತ್ಯತೆಯಿಂದಲು ನ್ಯಾಯವ ತೀರಿಸಲು ಬರುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆರಾಧನೆ. 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 ಪ್ರೀತಿಯುಳ್ಳ ದೇವಜನರೇ, ಹೊಸ ಒಡಂಬಡಿಕೆಯಲ್ಲಿ ದೇವರ ವಾಕ್ಯದಲ್ಲಿ ನಾವು ಕೇಳಿದೆವು, ಆತನು ತನ್ನ ಶಿಷ್ಯರಿಗೆ ಅಂತನು, ಸಿದ್ಧವಾಗಿರಿ, ಮನುಷ್ಯಕುಮಾರನು ನೆನೆಸದ ಗಳಿಗೆಯಲ್ಲಿ ಬರುತ್ತಾನೆ. ಹೌದು, ನನ್ನ ನಮ್ಮ ಜೀವಿತ ಅದು ಸಿದ್ಧವಾಗಿ ಜೀವಿಸುವಂಥ ಜೀವಿತವಾಗಿದೆ. ಆದ್ದರಿಂದ ಹಾಡು ಹೀಗೆ ಹೇಳುತ್ತದೆ, ನೀವು ಸಿದ್ಧವಾಗಿರಿ, ಇತರರಿಗೆ ತಿಳಿಸಿರಿ, ನಮ್ಮ ಯೇಸುವು ತಿರುಗಿ ಬರುವನು. ಬರುವರು ಹಲ್ಲೆಲೂಯಾ, ಹಲ್ಲೆಲೂಯಾ, ಹೋಸಾನಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹೋಸಾನಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹೋಸಾನಾ. ಸಿದ್ಧವಾಗಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹೋಸಾನಾ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಆಗಿರಿ. ಸಾಯುವುದು ಆಮೇಲೆ ನ್ಯಾಯ ತೀರ್ಪಾಗುವುದು, ಜಯ ಹೊಂದುವ ಪ್ರತಿ ಜಯಶಾಲಿಗೆ ಬಹುಮಾನವು ಸಿಗುವುದು. ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯ ತೀರ್ಪಾಗುವುದು, ಜಯ ಹೊಂದುವ ಪ್ರತಿ ಜಯಶಾಲಿಗೆ ಬಹುಮಾನವು ಸಿಗುವುದು. ಜಯ ಮಾಲೆಯು ನಮಗೆ ಸಿಗುವುದು, ನೀವು ಸಿದ್ಧವಾಗಿರಿ ಇತರರಿಗೆ ತಿಳಿಸಿರಿ. ನಮ್ಮ ಯೇಸು ತಿರುಗಿ ಬರುವನು. ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸಾನಾ, ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸಾನಾ, ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸಾನಾ. ಪರಲೋಕ ಮತ್ತು ನರಕವು ನ್ಯಾಯ ತೀರ್ಪಿಗಾಗಿ ಸಿದ್ಧವಿರಲು, ಯೇಸುವನ್ನು ಸ್ವೀಕರಿಸಿದರೆ ನಿತ್ಯ ಜೀವವು. ಪರಲೋಕ ಮತ್ತು ನರಕವು ನ್ಯಾಯ ತೀರ್ಪಿಗಾಗಿ ಸಿದ್ಧವಿರಲು, ಯೇಸುವನ್ನು ಸ್ವೀಕರಿಸಿದರೆ ನಿತ್ಯ ಜೀವವು. ಇಲ್ಲವಾದರೆ ನಿತ್ಯ ಮರಣವು. ನೀವು ಸಿದ್ಧವಾಗಿರಿ ಇತರರಿಗೆ ತಿಳಿಸಿರಿ. ನಮ್ಮ ಯೇಸು ತಿರುಗಿ ಬರುವನು. ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸಾನಾ, ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸಾನಾ, ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸಾನಾ. ಸಿದ್ಧವಾಗಿರಿ. ನಾವು ಕೂತಲ್ಲೇ ಶಿರವಾಗಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿನ್ನ ಪರಿಶುದ್ಧವಾದ ಆಲಯದಲ್ಲಿ ನಿನ್ನ ಪರಿಶುದ್ಧವಾದ ಜೀವುಳ್ಳ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ನಿನ್ನ ಬಳಿಗೆ ಬಂದಿದ್ದೇವೆ. ಈ ಸೇವೆಯ ಜವಾಬ್ದಾರಿಯಲ್ಲಿ ಪ್ರಿಯ ಸಭೆಯ ಅನ್ಯೋನ್ಯತೆಯಲ್ಲಿ ನಮ್ಮ ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ತಂದೆಯಾದ ದೇವರೇ, ನೀನು ನಮಗೆ ಕೊಟ್ಟಂಥ ಈ ಜೀವಿತ, ನಾವು ನಮ್ಮ ರಕ್ಷಣೆಯ ಸಂತೋಷದಲ್ಲಿ ಇಸುವೆ ನಿನ್ನನ್ನೇ ಹಿಂಬಾಲಿಸುತ್ತ ನಿನ್ನ ಬರೋಣವನ್ನು ಯಾವಾಗಲೂ ಎದುರು ನೋಡುತ್ತ ಸಿದ್ಧರಾಗಿ ಮುಂದೆ ಸಾಗುವಾಗ ಪರಿಶುದ್ಧಾತ್ಮನೇ ನೀನು ನಮ್ಮ ನಡೆಸಬೇಕಾಗಿ ಬೇಡುತ್ತೇವೆ. ಈಗಲೂ ದೇವರ ನಿನ್ನ ವಾಕ್ಯದ ಮೂಲಕ ಮಾತನಾಡು, ನಮ್ಮನ್ನು ಸಿದ್ಧಗೊಳಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರೀತಿಯುಳ್ಳ ದೇವಜನರೇ, ತಿರುಗೊಂದಾವರ್ತಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹೃದಯಪೂರ್ವಕವಾದ ವಂದನೆಗಳು. ಲೂಕನು ಬರೆದ ಸುವಾರ್ತೆ 12:40 ಹೇಳುತ್ತದೆ, ನೀವು ಸಹ ಸಿದ್ಧವಾಗಿರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ ಅಂತ. ದೇವರ ಮಹಾಕೃಪೆಯಿಂದ
ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸೇವಾ ಜವಾಬ್ದಾರಿಯಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ, ನಮ್ಮ ವ್ಯವಹಾರಗಳಲ್ಲಿ, ನಮ್ಮ ಕ್ರಿಸ್ತೀಯ ಜೀವಿತದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಈ ವರ್ಷದ ಪ್ರಾರಂಭದಿಂದ ಇಲ್ಲಿವರೆಗೆ ಆತನನ್ನು ಆರಾಧಿಸುತ್ತಾ, ಆತನ ವಾಕ್ಯದ ಮೂಲಕ ಬಲ ಹೊಂದುತ್ತಾ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಆತನ ಮಹಾಕೃಪೆಯಿಂದ ತಿರುಗಿ ಈ ವರ್ಷದಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನದ ಹಬ್ಬವನ್ನು ಆಚರಿಸಿ ಪುನರುತ್ಥಾನದ ನಿಜ ಸತ್ಯವನ್ನು ಅರಿತುಕೊಂಡು ನಮ್ಮ ಜೀವಿತದಲ್ಲೇ ನಾವು ಮುಂದೆ ಸಾಗುತ್ತಿರುವಾಗ ಈ ದಿನ ದೇವರ ವಾಕ್ಯ ನಮಗೆ ಬೋಧಿಸುತ್ತದೆ. ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಆತನು ಹೇಳಿದನು, ನೀವು ಸಹ ಸಿದ್ಧವಾಗಿರಿ. ಲೂಕನು ಬರೆದ ಸುವಾರ್ತೆ 12 ಅಧ್ಯಾಯದ 35 ವಚನದಿಂದ ನೀವು 48 ವಚನದವರೆಗೆ ಓದುವಾಗ ಆತನು ಅಲ್ಲಿ 2 ಸಾಮ್ಯಗಳನ್ನು ಹೇಳುತ್ತಾನೆ. ಒಂದು, ಮನೆ ಯಜಮಾನನ್ನು ಎದುರು ನೋಡುವಂಥ ಆಳು. ಇನ್ನೊಂದು, ನಂಬಿಗಸ್ತನು ವಿವೇಕಿಯೂ ಆದಂಥ ಮನೆವಾರ್ತೆಯವನು. ಈ 2 ಸಂಗತಿಗಳನ್ನು ಆತನು ತೆಗೆದುಕೊಂಡು ಆತನಲ್ಲಿ ಮಾತನಾಡುತ್ತಾನೆ. ತನ್ನ ಶಿಷ್ಯರು ಯಾವಾಗಲೂ ಸಿದ್ಧವಾಗಿರಬೇಕು. ಯಾರು ಸಿದ್ಧರಾಗಿದ್ದುಕೊಂಡು ಆತನನ್ನು ಎದುರುಕೊಳ್ಳುತ್ತಾರೋ ಅವರೊಂದಿಗೆ ಆತನು ಇರುತ್ತಾನೆ ಮತ್ತು ಅವರು ಆತನೊಂದಿಗೆ ಇರುತ್ತಾರೆ. ಪ್ರಿಯರೇ, ಈ ಪರಿಚ್ಛೇದದಲ್ಲಿ ಬಹಳ ಪ್ರಾಮುಖ್ಯವಾದ 2 ಸಂಗತಿಗಳಿದೆ. ಅದು ನಮ್ಮ ಕ್ರಿಸ್ತೀಯ ಜೀವಿತ, ಅದು ಶಿಷ್ಯತ್ವದ ಜೀವಿತ. ಕ್ರೈಸ್ತರಾಗಿ ಜೀವಿಸುವುದಕ್ಕಾಗಿ ನಾವು ಸಂತೋಷ ಪಡುತ್ತೇವೆ, ದೇವರಿಗೆ ಸ್ತೋತ್ರ ಹೇಳೋಣ. ಅದೇ ಸಮಯದಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಯ ಕ್ರೈಸ್ತನ ಜೀವಿತ ಅದು ಶಿಷ್ಯತ್ವದ ಜೀವಿತ. ನಾವು ಯೇಸುವಿನ ಶಿಷ್ಯರಾಗಿ, ದೇವರ ಮಕ್ಕಳಾಗಿ, ದೇವರಾತ್ಮನ ಬಲದಲ್ಲಿ ಯಾವಾಗಲೂ ಜೀವಿಸಬೇಕು. ಕ್ರೈಸ್ತತ್ವದ ಜೀವಿತದಲ್ಲಿ ಶಿಷ್ಯತ್ವದ ಮಾದರಿಯಲ್ಲಿ ಜೀವಿಸುವಾಗ ದೇವರಾಕೆ ಹೇಳುತ್ತದೆ, ನಾವು ಆಳುಗಳು ಎಂಬುದಾಗಿ. ಲೂಕನು ಬರೆದ ಸುವಾರ್ತೆ 17 ಅಧ್ಯಾಯ 10 ವಚನದಲ್ಲಿ ಓದುವಾಗ ದೇವರು ಆಕೆ ಹೇಳುತ್ತದೆ, ಮಾಡಬೇಕಾದದ್ದೇ ನೀವು ಮಾಡಿದ್ದೀರಿ ಅಷ್ಟೇ ಹೇಳುವಂತಹದ್ದು. ನಾವೇನು ಮಾಡಬೇಕಿತ್ತು ಅದನ್ನೇ ಮಾಡಿದ್ದೇವೆ, ನಾವು ಆಳುಗಳು ಎಂಬುದಾಗಿ ಅಲ್ಲಿ ನಮಗೆ ದೇವರು ಆಕೆ ಹೇಳುತ್ತದೆ. ಹೌದು ಪುರಿಯರೆ, ಕ್ರೈಸ್ತ ಜೀವಿತ ಶಿಷ್ಯತ್ವದ ಜೀವಿತ. ಶಿಷ್ಯತ್ವದ ಜೀವಿತ ಯಾವಾಗಲೂ ದೇವರ ಮುಂದೆ ನಾವು ಆಳುಗಳು. ಆತನಿಂದಲೇ ನಾವು ಜೀವಿಸ್ತಾ ಇದ್ದೇವೆ, ಆತನಿಂದಲೇ ನಾವು ನಡೆಯುತ್ತಾ ಇದ್ದೇವೆ. ಆತನ ಕೃಪೆಯೇ ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ನಡೆಸುತ್ತದೆ. ನಾವು ಯಾವುದೇ ಸ್ಥಿತಿಯಲ್ಲಿ ಇರ್ಬೋದು, ಆದರೆ ದೇವರ ಮುಂದೆ ಬರುವಾಗ ನಾವು ಕೇವಲ ಆಳುಗಳು. ದೇವರೇನು ಹೇಳ್ತಾನೋ ಅದನ್ನೇ ಈ ಭೂಮಿಯಲ್ಲಿ ನಾವು ಮಾಡುವವರಾಗಬೇಕು. ಮತ್ತು ನಮ್ಮ ಜೀವಿತ ಅದು ಮನೆ ವಾರ್ತೆಯ ಜೀವಿತ. ದೇವರು ನಮಗೆ ಕೊಟ್ಟಂಥ ಜವಾಬ್ದಾರಿಯನ್ನು ನಂಬಿಗಸ್ತನಾಗಿ ವಿವೇಕಿಗಳಾಗಿ ನಿರ್ವಹಿಸುವಂಥ ಜೀವಿತ, ಇದೇ ಶಿಷ್ಯತ್ವದ ಜೀವಿತ. ಪ್ರಿಯರೇ, ಪ್ರೀತಿಯುಳ್ಳ ದೇವಜನರೇ, ಆದ್ದರಿಂದ ಸ್ವಾಮಿ ತನ್ನ ಶಿಷ್ಯರಿಗೆ ಅಲ್ಲಿ ಬೋಧನೆ ಮಾಡುತ್ತಾ ಅದನ್ನು ಹೇಳುತ್ತಾ ಇರುವಾಗ ಇವತ್ತು ನಮಗೆ ಆತನು ತನ್ನ ವಾಕ್ಯದ ಮೂಲಕ ಅದನ್ನೇ ಹೇಳುತ್ತಾನೆ, ನಾವು ಆತನ ಶಿಷ್ಯರು. ಮತ್ತಾಯನ ಬರೆದ ಸುವಾರ್ತೆ 1 ಅಧ್ಯಾಯದಲ್ಲಿ ಯೇಸು ಕೊಟ್ಟಂಥ ನಿಯೋಗದಲ್ಲಿ ಯೇಸು ಸ್ವಾಮಿ ಹೇಳಿದ್ದು ಅದನ್ನೇ, ಶಿಷ್ಯರನ್ನಾಗಿ ಮಾಡ್ರಿ. ಕ್ರೈಸ್ತರಾಗುವುದು ಬಹಳ ಸುಲಭ ಪ್ರಿಯರೇ. ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಕ್ರೈಸ್ತ ಸಭೆಯಲ್ಲಿರುವಾಗ ನಾವು ಕ್ರೈಸ್ತರು, ಕ್ರೈಸ್ತ ಸಂಸ್ಕಾರಗಳನ್ನು ಪಾಲು ತೆಗೆದುಕೊಳ್ಳುವಾಗ ನಾವು ಕ್ರೈಸ್ತರು. ಬಹಳ ಸುಲಭ ಅದು. ಆದರೆ ಶಿಷ್ಯರಾಗುವುದು ಅಷ್ಟು ಸುಲಭ ಇಲ್ಲ. ಆದರೆ ದೇವರು ಬಯಸುವುದು ನಾವು ಶಿಷ್ಯತ್ವದ ಜೀವಿತವನ್ನು ಜೀವಿಸಬೇಕು. ಶಿಷ್ಯತ್ವದ ಜೀವಿತ ದೇವರಿಗೆ ಮಹಿಮೆ ಸಲ್ಲಿಸುವಂಥ ಜೀವಿತ, ಇತರರನ್ನು ಶಿಷ್ಯರನ್ನಾಗಿ ಮಾಡುವಂಥ ಜೀವಿತ, ಸುವಾರ್ಥ ಸೇವೆಯಲ್ಲಿ ಪಾಲು ತೆಗೆದುಕೊಳ್ಳುವಂಥ ಜೀವಿತ, ನಾಶವಾಗಿ ಹೋಗುತ್ತಿರುವಂಥ ಒಂದೊಂದು ಆತ್ಮಗಳಿಗೆ ಕ್ರಿಸ್ತನ ಬೆಳಕನ್ನು ಕೊಡುವಂಥ ಜೀವಿತ. ದೇವರು ನಮ್ಮನ್ನು ಯಾವ ಮನೆವಾರ್ತೆಯಲ್ಲಿ ಇಟ್ಟಿದ್ದಾನೋ ಆ ಮನೆವಾರ್ತೆಯಲ್ಲಿ ಶಿಷ್ಯರಾಗಿ ಇತರರಿಗೆ ಕ್ರಿಸ್ತನ ಬೆಳಕನ್ನು ನಾವು ಕೊಡುವವರಾಗಬೇಕು. ನಾಶನದಲ್ಲಿರುವವರನ್ನು ದೇವರ ರಾಜ್ಯಕ್ಕೆ ನಡೆಸುವಲ್ಲಿ ನಾವು ನಮ್ಮ ತಲಾಂತುಗಳನ್ನು ಉಪಯೋಗಿಸಿಕೊಳ್ಳುವವರಾಗಬೇಕು. ಪ್ರೀತಿಯುಳ್ಳ ದೇವಜನರೇ, ದೇವರಾಕೆ ಹೇಳುತ್ತದೆ, ನೀವು ಸಹ ಸಿದ್ಧವಾಗಿರಿ, ಆತನು ಬರುತ್ತಾನೆ. ಹಾಗಾದರೆ ಆತನು ಬರುವವರಿಗೆ ಆತನು ನಮಗೋಸ್ಕರ ಏನೆಲ್ಲ ಸಿದ್ಧ ಮಾಡಿ ಇಟ್ಟಿದ್ದಾನೆ? ಆತನು ಬರುತ್ತಾನೆ. ಆತನು ಬರುವ ಮೊದಲು ನಮಗೋಸ್ಕರ ಆತನು ಏನನ್ನು ಸಿದ್ಧ ಮಾಡಿ ಇಟ್ಟಿದ್ದಾನೆ ಎಂಬುದಾಗಿ ನೋಡುವುದಾದರೆ, ಮೊದಲನೇದಾಗಿ
ಆತನು ನಮಗೆ ರಾಜ್ಯವನ್ನು ಸಿದ್ಧ ಮಾಡಿದ್ದಾನೆ. ಇಬ್ರಿಯ ಗ್ರಂಥಕರ್ತನು ಬರೆದದ್ದನ್ನು ನಾವು ಈಗಾಗಲೇ ದೇವರಾಕ್ಯದಲ್ಲಿ ಕೇಳಿದೆವು. ಒಂದು ರಾಜ್ಯವನ್ನು ಆತನು ಸಿದ್ಧ ಮಾಡಿದ್ದಾನೆ, ಅದು ಕದಲದ ರಾಜ್ಯ. ಒಂದು ದಿವಸ ಎಲ್ಲವೂ ಕದಲಿ ಹೋಗುತ್ತದೆ, ಆದರೆ ಆತನು ಹೇಳಿದ್ದಾನೆ ತನ್ನ ವಾಕ್ಯದಲ್ಲಿ ಎಂದು ಕದಲದ ರಾಜ್ಯವನ್ನು ಆತನು ನಮಗೆ ಸಿದ್ಧ ಮಾಡಿದ್ದಾನೆ. ಆದ್ದರಿಂದ ನಾವು ಕೃತಜ್ಞತೆಯುಳ್ಳವರಾಗಿ ನಮ್ಮ ಜೀವಿತದಲ್ಲಿ ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಈ ಲೋಕದಲ್ಲಿ ಜೀವಿಸಬೇಕು. ನಮಗೋಸ್ಕರ ಒಂದು ರಾಜ್ಯವು ಸಿದ್ಧವಾಗಿದೆ ಪ್ರೇರೆ. ಆ ರಾಜ್ಯ ಎಂದಿಗೂ ಕದಲಿ ಹೋಗುವುದಿಲ್ಲ. ಆ ರಾಜ್ಯದಲ್ಲಿ ನಾವು ಸೇರಬೇಕು ಎಂಬುದಾಗಿ ಆತನು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ತನ್ನ ವಾಕ್ಯವನ್ನು ಕೊಟ್ಟು ತನ್ನ ಆತ್ಮನನ್ನು ಕೊಟ್ಟು ನಮಗೆ ನಮ್ಮ ಜೊತೆ ಇದ್ದುಕೊಂಡು ಆತ ನಮ್ಮನ್ನು ಪ್ರೀತಿಸಿ ಮುಂದೆ ಸಾಗುವಾಗ ನಾವು ಈ ಲೋಕದಲ್ಲಿ ಕೃತಜ್ಞತೆಯುಳ್ಳವರಾಗಿ ದೇವ ಭಯಭಕ್ತಿಯುಳ್ಳ ಜೀವಿತವನ್ನು ಜೀವಿಸಬೇಕು. ಮತ್ತಾಯನು ಬರೆದ ಸುವಾರ್ತೆ 25:34 ಆತನು ಹೇಳುತ್ತಾನೆ, ನ್ಯಾಯ ತೀರ್ಪಿನ ಸನ್ನಿವೇಶವನ್ನು ಆತನು ಬರೆಯುವಾಗ ಅಲ್ಲಿ ಬರೆಯಲ್ಪಟ್ಟಿದೆ, ಬಲಗಡೆಯಲ್ಲಿರುವವರಿಗೆ ಆತನು ಹೇಳುತ್ತಾನೆ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ಲೋಕಾದಿಯಿಂದ ಸಿದ್ಧವಾದಂಥ ರಾಜ್ಯ ತನ್ನ ಬಲಗಡೆಯಲ್ಲಿರುವವರಿಗೆ ಆತನು ಹೇಳುತ್ತಾನೆ, ಆ ರಾಜ್ಯವನ್ನು ತೆಗೆದುಕೊಳ್ಳಿರಿ. ಪ್ರೀತಿಯುಳ್ಳ ದೇವಜನರೇ, ನಮಗೋಸ್ಕರ ಒಂದು ರಾಜ್ಯ ಸಿದ್ಧವಾಗಿದೆ. ಎರಡನೇದಾಗಿ ನೋಡುವಾಗ ನಮಗೆ ಏನು ಸಿದ್ಧವಾಗಿದೆ? ಯೋಹಾನ ಬರೆದ ಸುವಾರ್ತೆ 14:3 ಓದುವಾಗ ಅಲ್ಲಿ ಆತನು ಹೇಳುತ್ತಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳಷ್ಟು ಬಿಡಾರಗಳಿವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡಲಿಕ್ಕೆ ಹೋಗುತ್ತೇನಲ್ಲ ಎಂಬುದಾಗಿ. ನಮಗೋಸ್ಕರ ಬಿಡಾರಗಳು ಸಿದ್ಧವಾಗಿದೆ ಪ್ರೇರೆ. ಕದಲದ ರಾಜ್ಯ ಸಿದ್ಧವಾಗಿದೆ, ನಮಗೋಸ್ಕರ ಬಿಡಾರ ಆತನು ಸಿದ್ಧ ಮಾಡಿದ್ದಾನೆ. ಆದ್ದರಿಂದಲೇ ಪೌಲನು ಕೊರಿಂಥದವರಿಗೆ ಬರೆಯುವಾಗ ಆತನು ಹೇಳುತ್ತಾನೆ, ಆ ಬಿಡಾರದ ವಿಚಾರದಲ್ಲಿ 5:1 ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರೂ ದೇವರಿಂದಂಟಾಗುವ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂಥದ್ದು ಆಗಿದೆ ಎಂಬುದಾಗಿ ಆತನು ನಮಗೋಸ್ಕರ ಬಿಡಾರವನ್ನು ಸಿದ್ಧ ಮಾಡಿದ್ದಾನೆ. ನಾವು ಆತನ ಜೊತೆ ಇರಬೇಕು ಎಂಬುದಾಗಿ ರಾಜ್ಯ ಸಿದ್ಧವಾಗಿದೆ, ಬಿಡಾರ ಸಿದ್ಧವಾಗಿದೆ. ಮೂರನೇದಾಗಿ ಆತನು ಸಿದ್ಧ ಮಾಡಿದ್ದು ನಮಗೆ ಒಂದು ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ಇಬ್ರಿಯ ಗ್ರಂಥಕರ್ತನು ಹೇಳುತ್ತಾನೆ 11:16 ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಆರಾಯಿಸುವವರು ಆದ್ದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಒಂದು ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ನಮಗೋಸ್ಕರ ಒಂದು ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ಪ್ರಕಟಣೆ ಪುಸ್ತಕದಲ್ಲಿ ನಾವು ಅದನ್ನು ಓದುತ್ತೇವೆ, ಹೊಸ ಯೆರೂಸಲೇಮ್ ಪಟ್ಟಣ. ರಾಜ್ಯ ಸಿದ್ಧ ಮಾಡಿದ್ದಾನೆ, ಬಿಡಾರಗಳನ್ನು ಸಿದ್ಧ ಮಾಡಿದ್ದಾನೆ. ಆತನು ನಮ್ಮ ದೇವರೆನಿಸಿಕೊಳ್ಳುವುದಕ್ಕೆ ಆತನು ಸಂತೋಷವುಳ್ಳವನಾಗಿ ನಮಗೋಸ್ಕರ ಒಂದು ಪಟ್ಟಣವನ್ನು ಆತನು ಸಿದ್ಧ ಮಾಡಿದ್ದಾನೆ. ನಾಲ್ಕನೆಯದಾಗಿ ಏನು ಸಿದ್ಧವಾಗಿದೆ? ರಕ್ಷಣೆ ಸಿದ್ಧವಾಗಿದೆ. ಪೇತ್ರನು ತನ್ನ ಮೊದಲನೇ ಪತ್ರಿಕೆಯಲ್ಲಿ ಬರೆಯುತ್ತಾನೆ 5:5 ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ರಕ್ಷಣೆ, ನಿತ್ಯ ಜೀವ ನಮಗೆ ಸಿದ್ಧವಾಗಿದೆ. ಇಲ್ಲಿ ಭೂಲೋಕದಲ್ಲಿ ನಾವು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದಾಗ ನಾವು ರಕ್ಷಣಾ ಮಾರ್ಗಕ್ಕೆ ಬರುತ್ತೇವೆ, ಹೊಸದಾದ ಮಾರ್ಗಕ್ಕೆ ಬರುತ್ತೇವೆ, ಜೀವವುಳ್ಳ ಮಾರ್ಗಕ್ಕೆ ಬರುತ್ತೇವೆ. ಈ ಜೀವವುಳ್ಳ ಮಾರ್ಗದಲ್ಲಿ ಕೊನೆಯವರೆಗೂ ನಮ್ಮ ರಕ್ಷಣೆ ನಾವು ಕಾಪಾಡಿಕೊಂಡಾಗ ನಿತ್ಯವಾದ ರಕ್ಷಣೆಗೆ ನಾವು ಸೇರುತ್ತೇವೆ. ಆ ರಕ್ಷಣೆ ನಮಗೆ ಸಿದ್ಧವಾಗಿದೆ, ಆ ನಿತ್ಯ ಜೀವ ನಮಗೆ ಸಿದ್ಧವಾಗಿದೆ. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವಂಥ ನಮಗೋಸ್ಕರ ಸಿದ್ಧವಾಗಿರುವಂಥ ಆ ರಕ್ಷಣೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ ನಂಬುವರಾದ ನಮಗೆ ಅದು ದೊರೆಯಬೇಕು ಎಂಬುದಾಗಿ ನಮ್ಮ ದೇವರು ನಮ್ಮನ್ನು ಕಾಪಾಡುತ್ತಾನೆ. ಪ್ರೇರಿ ಆ ಇಬ್ರಿಯರಿಗೆ ಬರೆದ ಪತ್ರಿಕೆ 11:1 ಮುಂದಿನ ಭಾಗಗಳನ್ನು ಓದುವಾಗ ಸ್ವಲ್ಪ ಕಾಲ ನಾವು ಇಲ್ಲಿ ಬಾಧೆ ಪಡಬೇಕು, ನಮ್ಮ ನಂಬಿಕೆಗೆ ಪರಿಶೋಧನೆ ಆಗುತ್ತೆ, ಕೊನೆಗೆ ನಾವು
ಆ ಸಂತೋಷದಲ್ಲಿ ಸೇರುತ್ತೇವೆ. ಆದ್ದರಿಂದ ನಮಗೆ ರಕ್ಷಣೆ ಸಿದ್ಧವಾಗಿದೆ. ಮುಂದಕ್ಕೆ ನೋಡುತ್ತೇವೆ. ಇಬ್ರಿಯ ಗ್ರಂಥಕರ್ತನು ಬರೆಯುತ್ತಾನೆ 9:27 ನ್ಯಾಯ ತೀರ್ಪು ಸಿದ್ಧವಾಗಿದೆ. ಒಂದೇ ಸಾರಿ ಮರಣ, ಆನಂತರ ನ್ಯಾಯ ತೀರ್ಪು ಮನುಷ್ಯನಿಗೆ ಹೇಗೆ ಸಿದ್ಧವಾಗಿದೆಯೋ ಅದರಂತೆ ಕ್ರಿಸ್ತನು ಒಂದೇ ಸಾರಿ ಆತನಲ್ಲಿ ನಮ್ಮ ಪಾಪಗಳ ನಿಮಿತ್ತವಾಗಿ ಸತ್ತನು, ತಿರುಗಿ ಆತನು ಬರುತ್ತಾನೆ, ಆತನು ಪ್ರತ್ಯಕ್ಷನಾಗುತ್ತಾನೆ. ಆತನು ನಮ್ಮನ್ನು ರಕ್ಷಿಸಕ್ಕಾಗಿ, ನಮ್ಮನ್ನು ತನ್ನ ಬಳಿಗೆ ತೆಗೆದುಕೊಳ್ಳುವುದಕ್ಕಾಗಿ ಆತನು ತಿರುಗಿ ಬರುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನ್ಯಾಯ ತೀರ್ಪು ಸಿದ್ಧವಾಗಿದೆ ಪ್ರಿಯರೇ. ಒಂದೇ ಸಾರಿ ಮರಣ, ಆನಂತರ ನ್ಯಾಯ ತೀರ್ಪು ನಮಗೆ ನೇಮಕವಾಗಿದೆ. ಆದ್ದರಿಂದ ಈ ಶ್ವಾಸ ಹೋಗುವುದರೊಳಗಾಗಿ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಶಿಷ್ಯತ್ವದ ಜೀವಿತವನ್ನು ನಾವು ಜೀವಿಸಬೇಕು. ನಾವು ಈ ಭೂಮಿಯನ್ನು ಮುಗಿಸಿದ ನಂತರ, ಈ ಲೋಕವನ್ನು ಮುಗಿಸಿದ ನಂತರ, ಆನಂತರ ನಾವಾಗಿ ನಮಗೆ ಏನು ಮಾಡಲಿಕ್ಕೆ ಆಗಲ್ಲ. ನಮ್ಮವರು ನಮಗೋಸ್ಕರ ನಮ್ಮ ಹೆಸರಿನಲ್ಲಿ ಈ ಭೂಮಿಯಲ್ಲಿ ಏನು ಮಾಡಿದರೂ ಕೂಡ ನಮಗೆ ಯಾವ ಪ್ರಯೋಜನ ಕೂಡ ಆಗುವುದಿಲ್ಲ. ಅದು ಅವರ ಪ್ರೀತಿಗಾಗಿ ಇರಬಹುದು. ಆದರೆ ಒಂದೇ ಸಾರಿ ಮರಣ, ಆನಂತರ ನ್ಯಾಯ ತೀರ್ಪು. ರಾಜ್ಯ ಸಿದ್ಧವಾಗಿದೆ, ಬಿಡಾರ ಸಿದ್ಧವಾಗಿದೆ, ಪಟ್ಟಣ ಸಿದ್ಧವಾಗಿದೆ, ನ್ಯಾಯ ತೀರ್ಪು ಸಿದ್ಧವಾಗಿದೆ, ಜಯಮಾಲೆ ಸಿದ್ಧವಾಗಿದೆ. 5ನೇ ವಿಚಾರ ಹೇಳುತ್ತದೆ, ಜಯಮಾಲೆ ಸಿದ್ಧವಾಗಿದೆ. ಪೌಲನು ತನ್ನ ಆತ್ಮೀಯ ಮಗನಾದ ತಿಮೋತಿನಿಗೆ ಬರೆಯುವಾಗ ಹೇಳುತ್ತಾನೆ, ತನ್ನ ಜೀವಿತದಲ್ಲಿ ಅವನು ನಡೆಸಿದಂಥ ಸೇವೆಯ ಕೊನೆಯ ಹಂತಕ್ಕೆ ಬಂದಾಗ 2 ತಿಮೋತಿ 4:7 ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರೆಯುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ, ಅದರ ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು, ನನಗೆ ಮಾತ್ರವಲ್ಲ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವರೆಲ್ಲರಿಗೂ ಕೊಡುವನು ಎಂಬುದಾಗಿ. ಜಯಮಾಲೆ ಸಿದ್ಧವಾಗಿದೆ ಪ್ರಿಯರೇ. ಎಂದು ಬಾಡದ ಜಯಮಾಲೆ ಈ ಭೂಮಿಯಲ್ಲಿ, ಈ ಭೂಲೋಕದಲ್ಲಿ ನಾವು ಸ್ವೀಕರಿಸುವಂಥ ಎಲ್ಲ ಜಯಮಾಲೆಗಳು ಒಂದು ದಿವಸ ಬಾಡಿ ಹೋಗುತ್ತದೆ. ಆದರೆ ತನ್ನ ಮಕ್ಕಳಿಗೋಸ್ಕರ ದೇವರು ಸಿದ್ಧ ಮಾಡಿದಂಥ ಜಯಮಾಲೆ ಅದು ಎಂದಿಗೂ ಬಾಡಿ ಹೋಗುವುದಿಲ್ಲ. ಆ ಜಯಮಾಲೆ ಸಿದ್ಧವಾಗಿದೆ. ಕರ್ತನು ಆತನ ಪ್ರತ್ಯಕ್ಷತೆಯನ್ನು ಯಾರು ಪ್ರೀತಿಸ್ತಾರೋ ಅವರಿಗೆ ಆತನು ಕೊಡುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. 6ನೇ ವಿಚಾರ ನೋಡಿದೆವು, ಜಯಮಾಲೆ ಸಿದ್ಧವಾಗಿದೆ. 7ನೇ ವಿಚಾರಕ್ಕೆ ಬರುವಾಗ ಏನು ಸಿದ್ಧವಾಗಿದೆ? ಬೆಂಕಿಯ ಕೆರೆ ಸಿದ್ಧವಾಗಿದೆ, ನರಕ ಸಿದ್ಧವಾಗಿದೆ. ಸೈತಾನನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವಂಥ ಆ ಬೆಂಕಿಯ ಕೆರೆ ಸಿದ್ಧವಾಗಿರುವಾಗ ಪ್ರಕಟಣೆ 20:15 ಹೇಳುತ್ತದೆ, ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಬೆಂಕಿಯ ಕೆರೆ ಸಿದ್ಧವಾಗಿದೆ. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಆ ಕೆರೆಗೆ ದೊಬ್ಬಲ್ಪಡುತ್ತಾನೆ. ಆದ್ದರಿಂದ ಸೈತಾನನು ಕ್ರೈಸ್ತ ಜೀವಿತವನ್ನು ಹಾಳು ಮಾಡುವುದು ಇದಕ್ಕೆ. ಅವನಿಗೋಸ್ಕರ, ಅವನ ದೂತರಿಗೋಸ್ಕರ ಸಿದ್ಧ ಮಾಡಿದಂಥ ಆ ಕೆರೆಗೆ ನಾವು ಬೀಳಬೇಕೆಂಬುದಾಗಿ ಈ ಭೂಮಿಯಲ್ಲಿ ಅವನು, ನಾವು ಕ್ರಿಸ್ತ ನಂಬಿಕೆಯಿಂದ ತಪ್ಪಿ ಹೋಗಬೇಕು ಎಂಬುದಾಗಿ ಭಾಳಷ್ಟು ಪ್ರಯತ್ನ ಪಡುತ್ತಲೇ ಇರುತ್ತಾನೆ. ಆದ್ದರಿಂದ ಪ್ರಿಯರೆ, ಯೇಸು ಸ್ವಾಮಿ ತನ್ನ ವಾಕ್ಯದಲ್ಲಿ ನಮಗೆ ತಿಳಿಯಪಡಿಸಿದ್ದು, ನೀವು ಸಹ ಸಿದ್ಧವಾಗಿರಿ, ಮನುಷ್ಯಕುಮಾರನು ನೆನೆಸದ ಗಳಿಗೆಯಲ್ಲಿ ಬರುತ್ತಾನೆ. ನಮಗೋಸ್ಕರ ಆತನು ರಾಜ್ಯ ಸಿದ್ಧ ಮಾಡಿದ್ದಾನೆ, ಬಿಡಾರ ಸಿದ್ಧ ಮಾಡಿದ್ದಾನೆ, ಪಟ್ಟಣ ಸಿದ್ಧ ಮಾಡಿದ್ದಾನೆ, ರಕ್ಷಣೆಯನ್ನು ಸಿದ್ಧ ಮಾಡಿದ್ದಾನೆ, ನ್ಯಾಯ ತೀರ್ಪು ಸಿದ್ಧವಾಗಿದೆ, ಜಯಮಾಲೆ ಸಿದ್ಧವಾಗಿದೆ, ಬೆಂಕಿಯ ಕೆರೆ ಸಿದ್ಧವಾಗಿದೆ. ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರೆಯುತ್ತಾನೆ 5:9 ಸಹೋದರರೇ, ನೀವು ಒಬ್ಬರ ಮೇಲೊಬ್ಬರು ಗುಣಗುಟ್ಟಬೇಡಿರಿ, ನ್ಯಾಯ ವಿಚಾರಣೆಗೆ ಗುರಿಯಾದಿರಿ, ಹಾಗೂ ನ್ಯಾಯಾಧಿಪತಿಯು ಬಾಗಲಿನ ಹತ್ತಿರದಲ್ಲೇ ನಿಂತಿದ್ದಾನೆ. ನ್ಯಾಯಾಧಿಪತಿ ಸಿದ್ಧವಾಗಿದ್ದಾನೆ. ಎಲ್ಲವನ್ನು ಸಿದ್ಧ ಮಾಡಿದಂಥ ದೇವರು
ನ್ಯಾಯಾಧಿಪತಿಯಾಗಿ ಯೇಸು ಕ್ರಿಸ್ತನು ನ್ಯಾಯಾಧೀಶನಾಗಿ ಸಿದ್ಧನಾಗಿ ನಿಂತಿದ್ದಾನೆ, ಬಾಗಲ ಬಳಿಯಲ್ಲೇ ನಿಂತಿದ್ದಾನೆ. ಪ್ರೀತಿಯುಳ್ಳ ದೈವಜನರೇ, ಈ ಮುಂಜಾನೆ ವೇಳೆ ನಮ್ಮ ಕ್ರೈಸ್ತ ಜೀವಿತಕ್ಕೆ, ನಮ್ಮ ವಿಶ್ವಾಸ ಜೀವಿತಕ್ಕೆ ಒಂದು ಪ್ರಶ್ನೆಯನ್ನು ಹಾಕಿಕೊಳ್ಳೋಣ. ನಾವು ಸಿದ್ಧರಾಗಿದ್ದೇವೆಯೋ? ನಾವು ಸಿದ್ಧರಾಗಿದ್ದೇವೆಯೋ? ಎಲ್ಲವೂ ಸಿದ್ಧವಾಗಿದೆ. ನ್ಯಾಯಾಧೀಶನು ಸಿದ್ಧವಾಗಿದ್ದಾನೆ, ಆತನು ಬಾಗಲಲ್ಲೇ ಇದ್ದಾನೆ. ನನ್ನ ಜೀವಿತ, ನಮ್ಮ ಜೀವಿತ ಸಿದ್ಧವಾಗಿದ್ದುಕೊಂಡು ದೇವರು ಈ ಭೂಮಿಯಲ್ಲಿ ನಮ್ಮನ್ನು ಇಟ್ಟಂಥ ಸ್ಥಿತಿಗತಿಗಳಲ್ಲಿ ನವಾತನ ಶಿಷ್ಯರಾಗಿ ಸಿದ್ಧತೆಯಿಂದ ಜೀವಿಸುತ್ತಾ ಈ ದೇವೆಯೋ ಆಲೋಚನೆ ಮಾಡಿಕೊಳ್ಳೋಣ. ಪ್ರೇರಿ ಆತನು ಬರುತ್ತಾನೆ. ಲೋಕವನ್ನು ನೋಡ್ರಿ, ಲೋಕದ ಸ್ಥಿತಿಗತಿಗಳು ನೋಡ್ರಿ, ಜನರ ಜೀವಿತವನ್ನು ನೋಡ್ರಿ. ಕ್ರಿಸ್ತನು ಬರುವ ಬಹಳ ಹತ್ತಿರದಲ್ಲಿದ್ದಾನೆ, ಆತನ ಬರೋಣ ಹತ್ತಿರವಾಗಿದೆ. ಆದ್ದರಿಂದ ಈ ನಮ್ಮ ಕ್ರೈಸ್ತ ಜೀವಿತ, ನಾವೆಲ್ಲೇ ಇರ್ಬೋದು, ಯಾವ ಸ್ಥಿತಿಯಲ್ಲೇ ಇರ್ಬೋದು, ಅನುದಿನವೂ ಸಿದ್ಧರಾಗಿ ಜೀವಿಸುವಂಥ ಜೀವಿತ, ಹಾಗೆ ಸಿದ್ಧವಾಗಬೇಕು. ಅದೇ ಅಧ್ಯಾಯ 12:35 ವಚನದಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವುಟಿಗಳು ಉರಿಯುತ್ತಾ ಇರಲಿ. ನಿಮ್ಮ ನಡುಗಳು ಕಟ್ಟಿರಲಿ, ಪೇತ್ರನು ಹೇಳುತ್ತಾನೆ, ನಿಮ್ಮ ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುವವರು ಆಗಿರಿ. ನಡು, ಮನಸ್ಸಿನ ನಡು ಕಟ್ಟಿಕೊಂಡವರು ಆಗಬೇಕು. ಪ್ರೇರಿ ಶಿಷ್ಯತ್ವದ ಜೀವಿತದಲ್ಲಿ, ಕ್ರೈಸ್ತ ಜೀವಿತದಲ್ಲಿ ಮನಸ್ಸಿನ ನಡುವನ್ನು ಕಟ್ಟಿಕೊಂಡವರು ಆಗಬೇಕು. ಯಾಕಂದರೆ ಮನಸ್ಸು ಬಹಳ ಚಂಚಲವಾದದ್ದು. ನಾವಿಲ್ಲಿ ಕೂತಿರ್ತೇವೆ, ನಾವು ಕೇಳ್ತಾ ಇರ್ತೇವೆ, ನೀವು ನನ್ನನ್ನು ನೋಡ್ತಾ ಇದ್ದೀರಿ, ನಾನು ನಿಮ್ಮನ್ನು ನೋಡ್ತಾ ಇದ್ದೇನೆ. ಮನಸ್ಸಿಡೀ ಭೂಲೋಕ ಸುತ್ತುತ್ತಾ ಇರುತ್ತದೆ. ನಾನು ಆಮೆಯನ್ನು ಹೇಳಿದರೆ ಪಕ್ಕನೆ ಬಂದು ಕೂತ್ಕೊಳ್ತದೆ. ಇದೇ ಮನಸ್ಸು. ಪ್ರೇ ಕ್ರಿಸ್ತೀಯ ಜೀವಿತದಲ್ಲಿ ಮನಸ್ಸಿನ ನಡುವನ್ನು ಕಟ್ಟಿಕೊಂಡವರಾಗಿ ನಿಮ್ಮ ದೀವಟಿಗಳು ಸದಾ ಉರಿಯುತ್ತಾ ಇರಲಿ. ದೇವರು ನಮಗೆ ಕೊಟ್ಟಂಥ ಆತ್ಮ ಆತನ ದೀಪವಾಗಿದೆ. ಅದು ಆತನಿಗೋಸ್ಕರ ಯಾವಾಗಲೂ ಉರಿಯುತ್ತಲೇ ಇರಬೇಕು. ಆತ್ಮದಲ್ಲಿ ಬಲವುಳ್ಳವರಾಗಿ ನಾವು ನಮ್ಮ ಜೀವಿತದಲ್ಲಿ ಜೀವಿಸಬೇಕು. ಅದಕ್ಕಾಗಿ ದೇವರಾತ್ಮನ ಸಹಾಯವನ್ನು ಹೊಂದಿದವರಾಗಿ ಆತ್ಮನ ನಡೆಸುವಿಕೆಯಲ್ಲಿ ನಾವು ಮುಂದೆ ಸಾಗುವವರು ಆಗಬೇಕು. ಅದಕ್ಕಾಗಿ ಸುಂದರವಾದ ಹಾಡು ಹೇಳುತ್ತದಲ್ಲ, ನನ್ನ ದೀಪಕ್ಕೆ ಎಣ್ಣೆಯ ಕೊಡು, ಪ್ರಿಯ ಕರ್ತನೆ ಬೇಡುವೆ. ಒಂದು ದೀಪ ಇದೆ ಪ್ರಿಯರೇ, ಅದು ದೇವರ ಆತ್ಮ. ಅದು ಉರಿಯುತ್ತಲೇ ಇರಬೇಕು, ಕ್ರಿಸ್ತನಿಗೋಸ್ಕರ ಉರಿಯುತ್ತಲೇ ಇರಬೇಕು. ಆ ದೀವಟಿಗೆ ಅದು ನಂದಿ ಹೋದರೆ ನಮ್ಮ ಜೀವಿತ ವ್ಯರ್ಥವಾಗಿ ಹೋಗುತ್ತದೆ. ಆದ್ದರಿಂದ ಮನಸ್ಸಿನ ನಡುವನ್ನು ಕಟ್ಟಿಕೊಂಡವರಾಗಿ, ದೇವರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ, ದೇವರು ಈ ಭೂಮಿಯಲ್ಲಿ ನಮಗೆ ಸಿದ್ಧ ಮಾಡಿದಂಥ ಆ ಜೀವವುಳ್ಳ ಮಾರ್ಗದಲ್ಲಿ ಆತನ ಶಿಷ್ಯರಾಗಿ ನಾವು ಜೀವಿಸುವವರಾಗಬೇಕು. ನಮ್ಮನ್ನು ದೇವರು ಯಾವ ಉದ್ದೇಶಕ್ಕೋಸ್ಕರ ಈ ಭೂಮಿಗೆ ತಂದಿದ್ದಾನೋ ಆ ಉದ್ದೇಶದಲ್ಲಿ ನಾವು ಆತನನ್ನು ಮಹಿಮೆ ಪಡಿಸಬೇಕು. ಆದ್ದರಿಂದ ತಿರುಗೊಂದಾವರ್ತಿ ನೆನಪು ಮಾಡಲಿಕ್ಕೆ ಇಷ್ಟಪಡುತ್ತೇನೆ, ನೀವು ಸಹ ಸಿದ್ಧವಾಗಿರಿ. ಮನುಷ್ಯಕುಮಾರನು ನಾವು ನೆನೆಸದ ಗಳಿಗೆಯಲ್ಲಿ ಬರುತ್ತಾನೆ. ಹೆದರಿಕೊಳ್ಳುವಂಥ ಯಾವ ವಿಚಾರವೂ ಇಲ್ಲ, ಯಾಕಂದರೆ ನಮ್ಮ ದೇವರು ನಮ್ಮ ರಕ್ಷಕನು, ಆತನ ಲೋಕವನ್ನು ಜಯಿಸಿದ್ದಾನೆ. ನಾವು ಕೂಡ ಜಯವೀರರಾಗಿ ಮುಂದೆ ಸಾಗಬೇಕು ಎಂಬುದಾಗಿ ಆತನು ಬಯಸುವಾಗ ರಾಜ್ಯ ಸಿದ್ಧವಾಗಿದೆ, ಬಿಡಾರ ಸಿದ್ಧವಾಗಿದೆ, ಪಟ್ಟಣ ಸಿದ್ಧವಾಗಿದೆ, ರಕ್ಷಣೆ ಸಿದ್ಧವಾಗಿದೆ, ನ್ಯಾಯ ತೀರ್ಪು ಸಿದ್ಧವಾಗಿದೆ, ಜಯಮಾಲೆ ಸಿದ್ಧವಾಗಿದೆ, ಬೆಂಕಿಯ ಕೆರೆ ಸಿದ್ಧವಾಗಿದೆ, ನ್ಯಾಯಾಧಿಪತಿ ಸಿದ್ಧನಾಗಿದ್ದಾನೆ. ನಾವು ಸಿದ್ಧರಾಗಿದ್ದುಕೊಂಡು ಈ ಭೂಮಿಯಲ್ಲಿ ಜೀವಿಸಬೇಕು. ಇದನ್ನೇ TWR ಮಾಡುತ್ತದೆ. ಪುರೇ ಸುವಾರ್ತೆಯನ್ನು ಜನರಿಗೆ ತಿಳಿಸುವಾಗ ನಾವು ಮಾಡೋ ಮುಖ್ಯ ಉದ್ದೇಶವೇ ಅದು, ಜನರನ್ನು ಕ್ರಿಸ್ತನ ಬರಣಕ್ಕೋಸ್ಕರ ಸಿದ್ಧಪಡಿಸುವಂಥದ್ದು. ಅವರು ಮನಸ್ಸಿನ ನಡುವನ್ನು
ಕಟ್ಟಿಕೊಂಡವರಾಗಿ ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿ ತಮ್ಮ ಜೀವಿತದಲ್ಲಿ ಕ್ರಿಸ್ತನ ಬೆಳಕನ್ನು ಹೊಂದಿಕೊಂಡವರಾಗಿ ನಿರೀಕ್ಷೆಯುಳ್ಳವರಾಗಿ ಜೀವಿಸಬೇಕು. ಅದೇ ಕ್ರೈಸ್ತರಾದ ನಮಗೆ ಬಹಳಷ್ಟು ಜವಾಬ್ದಾರಿ ಇದೆ. ನಾವು ಶಿಷ್ಯತ್ವದ ಜೀವಿತವನ್ನು ಜೀವಿಸುವರಾಗಬೇಕು. ಆದ್ದರಿಂದ ಪ್ರೇರೆ, ನಾವು ನೀವು ಜೊತೆಯಾಗಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ರಕ್ಷಣೆಯ ಸಂತೋಷದಲ್ಲಿ ಯಾವಾಗಲೂ ಸಿದ್ಧರಾಗಿದ್ದುಕೊಂಡು ಜೀವಿಸೋಣ. ಇತರರನ್ನು ದೇವರಾಜ್ಯಕ್ಕಾಗಿ ಸಿದ್ಧಪಡಿಸೋಣ. ಹೀಗಾಗುವಂತೆ ದೇವರು ಸಹಾಯ ಮಾಡಲಿ. ಕೂತಲ್ಲೇ ಶಿರವಾಗಿಕೊಂಡು ನಮ್ಮ ಜೀವಿತವನ್ನು ದೇವರಾಕ್ಯದ ಬೆಳಕಿನಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರಿಯ ರಕ್ಷಕನೇ, ನಿನ್ನ ವಾಕ್ಯದಲ್ಲಿ ಮುಚ್ಚಾನ ವೇಳೆ ನೀನು ನಮ್ಮ ಸಂಗಡ ಮಾತನಾಡಿದ್ದಿ. ನೀನು ಬರುತ್ತಿ, ನಿನ್ನವರಾದ ನಾವು ನಿನ್ನ ಬರೋಣವನ್ನು ಎದುರು ನೋಡುತ್ತಾ ಈ ಭೂಮಿಯಲ್ಲಿ ನಾವಿರುವಂಥ ಸ್ಥಿತಿಗತಿಗಳಲ್ಲಿ ಸಿದ್ಧತೆಯಿಂದ ಜೀವಿಸಬೇಕು ಎಂಬುದಾಗಿ ನೀನು ನಮ್ಮ ನೋಡುವಾಗ, ಒಂದು ವೇಳೆ ನಮ್ಮ ಸಿದ್ಧತೆಯಲ್ಲಿ ನಾವು ಹಿಂದುಳಿಯುವುದಾದರೆ ದೇವರು ನಮ್ಮನ್ನು ಕರುಣಿಸು, ನಮ್ಮನ್ನು ಕ್ಷಮಿಸು, ನಮ್ಮನ್ನು ಶುದ್ಧೀಗೊಳಿಸು. ನಿನ್ನ ವಾಕ್ಯಗಳು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ. ನೀನು ನಮಗೆ ಕೊಟ್ಟಂಥ ರಕ್ಷಣೆಯ ಸಂತೋಷದಲ್ಲಿ ನಿನ್ನನ್ನು ಹಿಂಬಾಲಿಸುತ್ತಾ ದಿನಾಲೂ ಸಿದ್ಧರಾಗಿದ್ದುಕೊಂಡು ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ನಮ್ಮ ಈ ದಿನದ ಆರಾಧನೆಯಲ್ಲಿ ನಮ್ಮ ಮಧ್ಯೆ ಬಂದು ಉತ್ತಮವಾದಂಥ ವಾಕ್ಯ ಸಂದೇಶದಲ್ಲಿ ನಮ್ಮನ್ನು ನಡೆಸಿಕೊಟ್ಟಂಥ ಸಹೋದರ ಸುಧಾಕರ್ ಆಂಡ್ರೂಸ್ ಅವ್ರಿಗೆ ವಂದನೆಗಳನ್ನು ತಿಳಿಸಲು ಬಯಸುತ್ತೇನೆ. ಕರ್ತನು ತಾನೇ ಇವರ ಸೇವೆಯನ್ನು ಆಶೀರ್ವಾದ ಮಾಡಲಿ. ಮತ್ತು ನಿಮ್ಮ ಬೆಂಚ್ಗಳ ಮೇಲೆ TWR ಲಕೋಟೆಗಳು, ಕಾಣಿಕೆ ಲಕೋಟೆಗಳು ನೀವು ಕಾಣುತ್ತಿರಬಹುದು. ದಯಮಾಡಿ ನಿಮ್ಮ ಕಾಣಿಕೆಗಳನ್ನು ಅದರೊಳಗಾಗಿ ಹಾಕಿ ಬರುವ ಭಾನುವಾರ ಅದನ್ನು ಹಿಂತಿರುಗಿ ಸಲ್ಲಿಸುವಂತೆ ನಮ್ಮ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನಮ್ಮ ಆರಾಧನೆಯಲ್ಲಿ ಮುಂದುವರಿಯೋಣ. ನಾವೆಲ್ಲರೂ ಎದ್ದು ನಿಂತು ಆರಾಧನಾ ಕ್ರಮ ಪುಸ್ತಕದಲ್ಲಿ 116 ಪುಟದಲ್ಲಿರುವಂಥ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಟಾಗಿ ಅರಿಕೆ ಮಾಡಿಕೊಳ್ಳೋಣ. ಅಪೋಸ್ತಲರ ವಿಶ್ವಾಸ ಸೂತ್ರ ಪುಟ 116. ನಾವು ಎದ್ದು ನಿಂತುಕೊಳ್ಳೋಣ. ಪರಲೋಕ ಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನೇಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸುಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಣದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಚಡಿಯಲ್ಪಟ್ಟು ಸತ್ತು ಹುನರ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರಿಗಿಂತ ಎದ್ದು ಪರಲೋಕಕ್ಕೇರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಎಂಬುದನ್ನು ನಂಬುತ್ತೇನೆ. ಆಮೇನ್. ಸಭೆಯವರು ದಯ ಮಾಡಿ ಕುಳಿತುಕೊಳ್ಳಿರಿ. ಈ ವಾರದ ಪ್ರಕಟಣೆಗಳನ್ನು ಈಗ ಆಲಿಸೋಣ. ಸಭಾ ಪ್ರಕಟಣೆಗಳು. ಈ ಪರಿಶುದ್ಧವಾದ ಆರಾಧನೆಯಲ್ಲಿ ದೇವರನ್ನು ಆರಾಧಿಸಿ ಕೊಂಡಾಡಲು ಕೂಡಿ ಬಂದಿರುವ ನಮ್ಮ ಸಭೆಯ ಹಾಗೂ ಇತರೆ ಸಭೆಗಳ ಎಲ್ಲ ಸದಸ್ಯರನ್ನು ನಮ್ಮ ಪ್ರಭು ರಕ್ಷಕನೂ ಆದ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಸ್ವಾಗತಿಸಿ ವಂದಿಸುತ್ತೇವೆ. ಈ ವಿಶೇಷವಾದ ಆರಾಧನೆಯಲ್ಲಿ ನಮ್ಮೊಂದಿಗೆ ಭಾಗವಹಿಸಿ ಉತ್ತಮವಾದ ವಾಕ್ಯ ಸಂದೇಶವನ್ನು ನೀಡಿದ TWR ಸಂಸ್ಥೆಯಲ್ಲಿ ಡೈರೆಕ್ಟರಾಗಿ ಸೇವೆ ಸಲ್ಲಿಸುತ್ತಿರುವ ಸಹೋದರರಾದ ಸುಧಾಕರ್ ಆಂಡ್ರೂಸ್ ಅವರಿಗೆ ಹಾಗೂ ವಿಶೇಷ ಗೀತೆಯನ್ನು ಹಾಡಿದ್ದ TWR ತಂಡದವರೆಲ್ಲರಿಗೆ, ಸಭೆಯವರಾದ ನಮ್ಮೆಲ್ಲರ ಕ್ರಿಸ್ತೀಯ ವಂದನೆಗಳು. ಇಂದು ಸಂಜೆ 6 ಆಲಯದಲ್ಲಿ ಸತ್ಯವೇದ ಅಧ್ಯಯನವು ನಡೆಸಲ್ಪಡುವುದು. ರಜಾಕಾಲದ ಸತ್ಯವೇದ ಶಾಲೆ ವೆಕೇಷನ್ ಬೈಬಲ್ ಸ್ಕೂಲ್ VBS April 17 ನಡೆಸಲಾಗುವುದು. ಸಭೆಯ ಮಕ್ಕಳು ಆಸಕ್ತಿ ವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕೇಳಿಕೊಳ್ಳುತ್ತೇವೆ ಹಾಗೂ ಈ ಸೇವೆಗಾಗಿ ಸಭೆಯವರು ಪ್ರಾರ್ಥಿಸುವಂತೆ, ಪ್ರೋತ್ಸಾಹಿಸುವಂತೆ ಹಾಗೂ ಈ ಸೇವೆಗಾಗಿ ಧನ ಸಹಾಯ ಮಾಡುವಂತೆ ಕೇಳಿಕೊಳ್ಳುತ್ತೇವೆ. ಈ ವಾರದಲ್ಲಿ ಜನ್ಮದಿನವನ್ನು ಆಚರಿಸಲಿಕ್ಕಿರುವವರು
ಮಿಸ್ಟರ್ ಎಡ್ವರ್ಡ್ ಕೆನೆತ್, ಮಿಸ್ಟರ್ ಯೋವೆಲ್ ಪಿ ಕೆ, ಮಿಸ್ಟರ್ ಜಯಶೀಲ, ಮಿಸಸ್ ಜೋಸ್ನಾ ವಿಕ್ಟೋರಿಯಾ ರಾಣಿ, ಮಿಸ್ಟರ್ ಆನಂದ್ ಕುಮಾರ್ ಡಿ, ಆಲ್ವಿನ್, ಮಿಸಸ್ ವಿನುತಾ ಆರ್, ಮಿಸ್ಟರ್ ವಿ ಆರ್ ವಸಂತ್ ಕುಮಾರ್, ಮಿಸ್ಟರ್ ಡ್ಯಾನಿಯಲ್ ಪೀಟರ್, ಜಿಯಾನಾ ಸುಮಂತ್, ಮಿಸ್ಟರ್ ಪ್ರವೀಣ್ ಕುಮಾರ್ ಹಾಗೂ ಮಿಸ್ಟರ್ ವಿ ಚಂದ್ರನ್. ಈ ಎಲ್ಲ ಸಹೋದರ ಸಹೋದರಿಗಳಿಗೆ ಹಾಗೂ ಮಕ್ಕಳೆಲ್ಲರಿಗೆ ಸಭೆಯವರಾದ ನಮ್ಮೆಲ್ಲರ ತುಂಬಹೃದಯದ ಶುಭಾಶಯಗಳು. ಹಾಗೂ ಈ ವಾರದಲ್ಲಿ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿರುವವರು ಮಿಸಸ್ ಅಂಡ್ ಮಿಸ್ಟರ್ ಘನ ಎಂ ಎಂ ಜಾರ್ಜ್ ಅಯ್ಯನವರು. ಈ ದಂಪತಿಗಳಿಗೆ ಸಭೆಯವರಾದ ನಮ್ಮೆಲ್ಲರ ತುಂಬಹೃದಯದ ಶುಭಾಶಯಗಳು. ಕಳೆದ ವಾರದಲ್ಲಿ ಕೂಡಿಕೆಯಾದ ಕಾಣಿಕೆಯ ವಿವರ: ಸಾಮಾನ್ಯ ಕಾಣಿಕೆ 14,080 ರೂಪಾಯಿಗಳು, ಕೃತಜ್ಞತಾ ಕಾಣಿಕೆ 13,800 ರೂಪಾಯಿಗಳು, ಜನ್ಮದಿನದ ಕಾಣಿಕೆ 4,450 ರೂಪಾಯಿಗಳು, ದಶಮಾಂಶದ ಕಾಣಿಕೆ 17,300 ರೂಪಾಯಿಗಳು, ಸುವಾರ್ಥ ಸೇವೆಗಾಗಿ 1,000 ರೂಪಾಯಿಗಳು, ಬಡವರ ನಿಧಿಗೆ 16,070 ರೂಪಾಯಿಗಳು, ಈಸ್ಟರ್ ಕವರ್ನಿಂದ 2,100 ರೂಪಾಯಿಗಳು ಹಾಗೂ ಕಟ್ಟಡದ ನಿಧಿಗೆ 9,000 ರೂಪಾಯಿಗಳು. ಹೀಗೆ ಒಟ್ಟು ಕೂಡಿಕೆಯಾದ ಕಾಣಿಕೆ 77,800 ರೂಪಾಯಿಗಳು. ಬರುವ ಭಾನುವಾರ ಬೆಳಿಗ್ಗೆ 8:30 ಪರಿಶುದ್ಧ ಆರಾಧನೆಯು ನಡೆಸಲ್ಪಡುವ. ನಮ್ಮ ಆರಾಧನೆಯಲ್ಲಿ ಮುಂದುವರಿಯುತ್ತಾ ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸುವ ಸಮಯದಲ್ಲಿ ಹಾಡುವಂತಹ ಸಂಕೀರ್ತನೆಗಳಲ್ಲಿ 27ನೇ ಸಂಕೀರ್ತನೆಯನ್ನು ಒಟ್ಟಾಗಿ ನಾವು ಹಾಡಿಕೊಳ್ಳೋಣ. ಅತಿಶಯ ವರವಲ್ಲವೇ ಕರ್ತನ ದೇಸು, ಅತಿಶಯ ವರವಲ್ಲವೇ.
ನಿಮ್ಮಲ್ಲಿ ಅನೇಕರು ತಮ್ಮ ವಿಶೇಷ ಕಾಣಿಕೆಗಳನ್ನು ಕೊಟ್ಟಿದ್ದೀರಿ. ಹೆಸರುಗಳು ಈ ರೀತಿಯಾಗಿರುತ್ತದೆ. ಜನ್ಮದಿನವನ್ನು ಕಂಡು ಸ್ತೋತ್ರ ಕಾಣಿಕೆಯನ್ನು ಅರ್ಪಿಸಿರುವಂಥವರು ಶ್ರೀ ಜಾನ್ ಎನ್ ಎಂ ಎಮ್ಯಾನ್ಯುವಲ್, ಶ್ರೀ ಜಿ ಗೆರ್ಶೋಮ್, ಶ್ರೀಮತಿ ಫ್ಲಾರೆನ್ಸ್ ಕುಮಾರಿ, ಶ್ರೀಮತಿ ಜೋಷ್ನ ವಿಕ್ಟೋರಿಯಾ ರಾಣಿ, ಶ್ರೀ ಸತೀಶ್ ರವೀಂದ್ರ ಸಿ, ಶ್ರೀಮತಿ ಕೆ ಒ ಪುಷ್ಪಲತ, ಶ್ರೀ ಕೆ ಎನ್ ವಿಜಯಕುಮಾರ್, ಶ್ರೀ ಎಡ್ವರ್ಡ್ ಕೆನೆತ್. ದಶಮಾಂಶದ ಕಾಣಿಕೆಯನ್ನು ಶ್ರೀ ಅರುಣ್ ಕುಮಾರ್ ಅವರು ಸಮರ್ಪಿಸಿರುತ್ತಾರೆ. ಮತ್ತು ವಿವಾಹದ ಮಹೋತ್ಸವವನ್ನು ಕಂಡು ದೇವರಿಗೆ ಸ್ತೋತ್ರ ಕಾಣಿಕೆಯನ್ನು ಅರ್ಪಿಸುವಂಥ ದಂಪತಿಗಳು ಶ್ರೀಯುತ ಹಾಗೂ ಶ್ರೀಮತಿ ಜಿ ಸುಂದರ ಬಾಬು. ದೇವರು ಮಾಡಿರುವಂಥ ಮಹೋಪಕಾರಗಳನ್ನು ಸ್ಮರಿಸಿ ಕಾಣಿಕೆಯನ್ನು ಸಲ್ಲಿಸಿರುವಂಥವರು ಶ್ರೀಮತಿ ಶೋಭಲತಾ, ಅನಿಲ್ ಕುಮಾರ್ ಇಬಿ, ಶ್ರೀಮತಿ ರಾಧಾ ಸುರೇಶ್, ಮಿಶೆಲ್ ಹಾಗೂ ರೇಹಾನ್ ಸ್ಯಾಮ್ಯುಲ್. ಬಡವರ ನಿಧಿಗಾಗಿ ಶ್ರೀ ಕ್ಯಾಲ್ವಿನ್ ಮತ್ತು ಕುಟುಂಬದವರು. ದಶಮಾಂಶದ ಕಾಣಿಕೆಯನ್ನು ಶ್ರೀ ಜೆ ಸಂತೋಷ್ ಕುಮಾರ್ ಅವರು. ಬಡವರ ನಿಧಿ ಮತ್ತು ದೇವರು ಮಾಡುವಂಥ ಉಪಕಾರಗಳನ್ನು ಸ್ಮರಿಸಿ ಶಾರನ್ ಅಪೂರ್ವ ದುಕಸ್. ಹಾಗೆ ದೇವರು ಮಾಡುವಂಥ ಉಪಕಾರಗಳನ್ನು ಸ್ಮರಿಸಿ ಸುಮಲತಾ ಸುರೇಶ್ ಯಲಹಂಕದವರು ಹಾಗೂ ಸಂದೇಶ್ ಕುಮಾರ್ ತಮ್ಮ ಕಾಣಿಕೆಯನ್ನು ಕೊಟ್ಟಿರುತ್ತಾರೆ. ಪುನರುತ್ಥಾನದ ಹಬ್ಬದ ಕಾಣಿಕೆಯನ್ನು ಅವರು ಸಲ್ಲಿಸಿರುತ್ತಾರೆ. ಹಾಗೆ ಟಿ ಡಬ್ಲ್ಯೂ ಆರ್ ಸಂಸ್ಥೆ ಸೇವೆಗೋಸ್ಕರ ಕಾಣಿಕೆಗಳನ್ನು ಅನೇಕರು ಪ್ರೀತಿಪೂರ್ವಕವಾಗಿ ಕೊಟ್ಟಿರುತ್ತಾರೆ. ಕೊಟ್ಟಂಥ ಎಲ್ಲ ಪ್ರಿಯ ದೇವಜನರಿಗಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಮರ್ಪಿಸುತ್ತಾ ಕರ್ತನ ನಮ್ಮನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಸಂಗೀತಗಳನ್ನು ಹಾಡುವಾಗ ಪ್ರಿಯರು ಮುಂದೆ ಬರುವಂತೆ ಆಹ್ವಾನಿಸುತ್ತೇನೆ. ಸಕಲ ದಿವ್ಯ ಆಶೀರ್ವಾದಗಳಿಗೆ ಮೂಲನೂ ಆಗಿರುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ, ನಿನ್ನ ಪರಿಶುದ್ಧವಾದಂಥ ಪಾದ ಸಮ್ಮುಖದಲ್ಲಿ ನಾವು ಸೇರಿ ಬರುವಂತಿದೆ. ನೀನು ಕೊಟ್ಟಿರುವಂಥ ವಿಶೇಷವಾದಂಥ ಸೌಭಾಗ್ಯಗಳಲ್ಲಿ ಒಂದು ಎಂದು ಕೂಡ ಸ್ವಾಮಿ ನಿನ್ನನ್ನು ಸ್ಮರಿಸುವಂತೆ ಈ ದಿವ್ಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನನ್ನು ಕೊಂಡಾಡುವಂಥ ಈ ಒಂದು ಸೌಭಾಗ್ಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಪರಿಶುದ್ಧ ವಾಕ್ಯವನ್ನು ಆಲಿಸಿ ವಾಕ್ಯದ ಮುಖಾಂತರವಾಗಿ ಬರತಕ್ಕಂಥ ಎಲ್ಲ ಎಚ್ಚೆತ್ತಿನ ಮಾತುಗಳನ್ನು ಕರ್ತನೆ ಪ್ರೀತಿಯಿಂದ ಸ್ವೀಕಾರ ಮಾಡುವ ಹಾಗೆ ನೀನು ಕೊಟ್ಟಂಥ ಈ ಸುದ್ದನಕ್ಕಾಗಿ ನಿನಗೆ ಸ್ತೋತ್ರ. ಅದು ಸ್ವಾಮಿ ವಾಕ್ಯ ಸಂದೇಶದಲ್ಲಿ ನಮ್ಮನ್ನು ನಡೆಸಿಕೊಟ್ಟಂಥ ಪ್ರಿಯರಿಗಾಗಿ ನನಗೆ ಸ್ತೋತ್ರ. ಸಹೋದರ ಸುಧಾಕರ್ ಆಂಡ್ರೂಸ್ ಮತ್ತು ಕರ್ತನೆ ಇಡೀ ತಂಡದವರಿಗಾಗಿ ನನಗೆ ಸ್ತೋತ್ರವನ್ನು ಅರ್ಪಿಸುತ್ತೇವೆ.
ಇವರ ಸೇವೆಯನ್ನು ಹರಿಸು, ಆಶೀರ್ವಾದ ಮಾಡು. ಹೋಗುವಂಥ ಎಲ್ಲ ಸ್ಥಳಗಳಲ್ಲಿ ಸಭೆಗಳಲ್ಲಿ ಕರ್ತನೆ ನನ್ನ ನಾಮವನ್ನು ಪ್ರಚುರಪಡಿಸುವಾಗ ಕರ್ತನೆ ಆ ಮೂಲಕ ನೀನು ಮಹಿಮೆ ಹೊಂದಿಕೊಳ್ಳಬೇಕೆಂಬುದಾಗಿ ನಾನು ಪ್ರಾರ್ಥಿಸಿ. ಹಾಗೆ ಸ್ವಾಮಿ, ನನ್ನ ಪ್ರಿಯರು ಕರ್ತನೆ ಜನ್ಮದಿನವನ್ನು ಕಂಡು ಸ್ತೋತ್ರದ ಕಾಣಿಕೆಯನ್ನು ಸಮರ್ಪಿಸಿರುತ್ತಾರೆ, ಹೊಸ ವರ್ಷವನ್ನು ಸಂತೋಷವಾಗಿ ಪ್ರವೇಶ ಮಾಡಿರುತ್ತಾರೆ. ನನ್ನ ಪ್ರಿಯರ ಮೇಲೆ ನನ್ನ ಹಸ್ತವು ಇಳಿದು ಬರಲಿ. ಹೌದು ಸ್ವಾಮಿ, ಪ್ರಾರ್ಥನೆಗಳನ್ನು ಕೇಳು, ಸದೃತ್ರನ ದಯ ಪಾಲಿಸು. ನೀನೇ ಬೆಳಕು ರಕ್ಷಕನೂ ಆಗಿದೆ ಎಂಬುದಾಗಿ ಇವರ ಜೀವನದಲ್ಲಿ ತೋರ್ಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸಿ. ಪ್ರವೇಶ ಮಾಡುವಂಥ ನೂತನ ವರ್ಷದಲ್ಲಿ ನೂತನವಾದಂಥ ಸೌಭಾಗ್ಯಗಳನ್ನು ಮೇಲ್ಲೋಕದಿಂದ ಬಿಡುಗಡೆ ಮಾಡು. ಹಾಗೆ ಸ್ವಾಮಿ, ವಿವಾಹದ ಮಹೋತ್ಸವವನ್ನು ಕಂಡು ನಿನಗೆ ಸ್ತೋತ್ರವನ್ನು ಸಮರ್ಪಿಸಿರುವಂಥ ಪ್ರಿಯ ದಂಪತಿಗಳನ್ನು ನಿನ್ನ ಸಮ್ಮುಖದಲ್ಲಿ ತರುತ್ತೇವೆ. ಅದು ಕರ್ತನೆ, ನೀನೇ ಒಳ್ಳೆಯ ಕುರುಬನು, ನೀನೇ ದಿವ್ಯ ಕುರುಬನೆಂಬುದಾಗಿ ನನ್ನ ಪ್ರಿಯರು ಈ ಹಿಂದೆಯೂ ಕೂಡ ಕಂಡುಕೊಂಡಿರುತ್ತಾರೆ, ಮುಂದೆಯೂ ಕೂಡ ಸ್ವಾಮಿ ಹಾಗೆ ಆಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ನಿನ್ನ ಸಮ್ಮುಖದಲ್ಲಿ ಶರವಾಗಿ ಮೊಣಕಾಲೂರುತ್ತಾ ಪ್ರಾರ್ಥಿಸಿರುವಾಗ ಅವರ ಕೂಗು ನನಗೆ ಮುಟ್ಟಲಿ, ಅವರ ಪ್ರಾರ್ಥನೆಗಳನ್ನು ಕೇಳು. ಈ ಹೊಸ ವರ್ಷದಲ್ಲಿ ಸ್ವಾಮಿ, ಹೊಸದಾದಂಥ ಆಶೀರ್ವಾದ ನೂತನವಾದಂಥ ರೀತಿಯಲ್ಲಿ ನಿನ್ನನ್ನು ಅರ್ಥ ಮಾಡಿಕೊಳ್ಳುವಂಥ ಕೃಪೆಗಳಿಂದ ನಿನ್ನ ಪ್ರಿಯರನ್ನು ತುಂಬಿಸೆಂದು ನನ್ನಲ್ಲಿ ಪ್ರಾರ್ಥಿಸ್ತೇವೆ. ಹಾಗೆ ಸ್ವಾಮಿ, ನಿನ್ನ ಪರಿಷದ ಸಮ್ಮುಖದಲ್ಲಿ ನಿಂತಿರುವಂಥ ಈ ಭಕ್ತ ಸಮುದಾಯಕ್ಕಾಗಿ ನನಗೆ ಸ್ತೋತ್ರ. ಅದು ಸ್ವಾಮಿ, ಪ್ರಿಯರು ತಮ್ಮ ಕಾಣಿಕೆಗಳನ್ನು ನನಗೋಸ್ಕರ ಸಮರ್ಪಿಸಿರುತ್ತಾರೆ, ಕಾಣಿಕೆಗಳನ್ನು ಸ್ವೀಕಾರ ಮಾಡು ಸ್ವಾಮಿ. ಹಾಗೆ ವಿಶೇಷವಾದಂಥ ಈ ಸೇವೆಯ ಸಂಸ್ಥೆಗೋಸ್ಕರ ತಮ್ಮ ಕಾಣಿಕೆಯನ್ನು ಕೊಟ್ಟಂಥ ಎಲ್ಲ ಪ್ರಿಯರನ್ನು ಕೂಡ ನನ್ನ ಸಮ್ಮುಖದಲ್ಲಿ ವಿಶೇಷವಾಗಿ ತರುತ್ತೇವೆ. ಹೌದು ಸ್ವಾಮಿ, ಎಲ್ಲರ ಪ್ರಾರ್ಥನೆಗಳನ್ನು ನೀನು ಕೇಳು, ಸದೃತ್ರನ ದಯ ಪಾಲಿಸು. ಹಾಗೆ ಸ್ವಾಮಿ, ನಮ್ಮ ಜೀವಿತದ ಮುಖಾಂತರವಾಗಿ ನೀನು ಮಹಿಮೆ ಹೊಂದಿಕೊಳ್ಳಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಈಚೆಗೆ ಪ್ರಾರ್ಥನೆಯನ್ನು ಬೇರಿದ್ದೇವೆ ತಂದೆಯೇ, ಆಮೇನ್. ಸಭೆಯ ದಯ ಮಾಡಿ ಕುಳಿತುಕೊಳ್ಳಿರಿ. ಶರಣಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಶಾಂತಿದಾಯಕನು ಜೀವದಾಯಕನೂ ಆಗಿರುವಂಥ ಪರಮ ಪ್ರೀತಿಯುಳ್ಳ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ, ನೀನು ಸಮಾಧಾನದ ಪ್ರಭುವಾಗಿ ಲೋಕದಲ್ಲಿ ಜನಿಸಿ ಬಂದಿ, ಅದಕ್ಕಾಗಿ ನನಗೆ ಸ್ತೋತ್ರ. ಹಾಗೆ ಸ್ವಾಮಿ, ನೀನು ನ್ಯಾಯಾಧೀಶನು, ನೀತಿ ಸ್ವರೂಪನಾಗಿಯೂ ಈ ಲೋಕದಲ್ಲಿ ಜನಿಸಿ ಬಂದಿ, ಅದಕ್ಕಾಗಿ ನನಗೆ ಸ್ತೋತ್ರ. ಇದನ್ನದಲ್ಲಿ ಸ್ವಾಮಿ, ಯುದ್ಧಗಳು ಎಲ್ಲೆಲ್ಲೂ ಕರ್ತನೆ ನಡೆಯುತ್ತಿರುವಂಥ ಸನ್ನಿವೇಶಗಳನ್ನು ನನ್ನ ಸಮ್ಮುಖದಲ್ಲಿ ನಾವು ತರುತ್ತೇವೆ. ಅದು ಸ್ವಾಮಿ, ನಿನ್ನ ಪ್ರಿಯರನ್ನು ನೀನು ಕಾಯುವಂಥ ಗುರಾಣಿಯಾಗಿದೆ, ಅದಕ್ಕಾಗಿ ನನಗೆ ಸ್ತೋತ್ರ. ವಿಶೇಷವಾಗಿ ಸ್ವಾಮಿ, ಯೆರೂಸಲೇಮಿನ ದೇಶಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಅದು ಸ್ವಾಮಿ, ಯೆರೂಸಲೇಮಿನ ಶುಭಕ್ಕೋಸ್ಕರ ನಾವು ಹಾರೈಸಬೇಕು, ಪ್ರಾರ್ಥಿಸಬೇಕೆಂಬುದಾಗಿ ನಿನ್ನ ವಾಕ್ಯದಲ್ಲಿ ನೀನು ಕೊಟ್ಟುವಂಥ ಆಜ್ಞೆಗಾಗಿ ನನಗೆ ಸ್ತೋತ್ರ. ಇಂದು ಕೂಡ ಸ್ವಾಮಿ, ಆ ದೇಶವನ್ನು ನನ್ನ ಹಸ್ತ ಪರಿಪಾಲನೆಗೆ ಅರ್ಪಿಸಿಕೊಡ್ತೇವೆ. ಅಲ್ಲಿ ನಡೆಯುವಂಥ ಯುದ್ಧಗಳನ್ನು ಸ್ವಾಮಿ ನೀನು ನಿಲ್ಲಿಸುವಂತೆ ನನ್ನಲ್ಲಿ ಪ್ರಾರ್ಥಿಸ್ತೇವೆ. 46ನೇ ಕೀರ್ತನೆ ಉತ್ತರ ಪ್ರತ್ಯುತ್ತರವಾಗಿ ಕರ್ತನೆ ನಾವು ಪಠಿಸಿರುತ್ತೇವೆ, ಅದಕ್ಕಾಗಿ ನನಗೆ ಸ್ತೋತ್ರ. ಹೌದು ಸ್ವಾಮಿ, ಯುದ್ಧಗಳನ್ನು ನೀನು ನಿಲ್ಲಿಸುವಂಥ ದೇವರಾಗಿದೆ. ಹೌದು ಕರ್ತನೆ, ಎಲ್ಲ ಕಾರ್ಯಗಳನ್ನು ಸ್ವಾಮಿ ನನ್ನ ಸಮ್ಮುಖದಲ್ಲಿ ತರುತ್ತೇವೆ. ಆ ಪ್ರದೇಶಗಳಲ್ಲಿ ಕರ್ತನೆ ನ್ಯಾಯವನ್ನು ಸ್ಥಾಪಿಸು, ಸಮಾಧಾನವನ್ನು ಸ್ಥಾಪಿಸು, ಶಾಂತಿ ನೆಮ್ಮದಿಯಿಂದ ಜನ ಜೀವಿತವನ್ನು ಸ್ವಾಮಿ ನೀನೇ ಬದಲಾಯಿಸು, ತುಂಬಿಸು ಎಂದು ನನ್ನಲ್ಲಿ ಪ್ರಾರ್ಥಿಸ್ತೇವೆ. ಹಾಗೆ ಸ್ವಾಮಿ, ಯುಕ್ರೇನ್ ರಷ್ಯಾ ಆ ದೇಶಗಳನ್ನು ಕೂಡ ನನ್ನ ಸಮ್ಮುಖದಲ್ಲಿ ತರುತ್ತೇವೆ. ಹೌದು ಕರ್ತನೆ, ಎಲ್ಲ ಜನರ ಹೃದಯಗಳನ್ನು ಅವರ ಪ್ರಾರ್ಥನೆಗಳನ್ನು ಸ್ವಾಮಿ ನೀನೇ ಬಲವನಾಗಿರುತ್ತೆ. ಕರ್ತನೆ, ನೀನು ಮೇಲ್ಲೋಕದಿಂದ ಕಾರ್ಯ ಮಾಡು. ಹಾಗೆ ಸ್ವಾಮಿ, ಜನರಿಗೆ ಕರ್ತನೆ ನ್ಯಾಯವನ್ನು, ನೀತಿಯನ್ನು ಆಲೋಚನೆ ಮಾಡುವಂಥ ಶಕ್ತಿಯನ್ನು, ಜ್ಞಾನವನ್ನು ಮೇಲ್ಲೋಕದಿಂದ ಅನುಗ್ರಹಿಸು. ಮಳೆಗಾಗಿ ನನ್ನಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಹೌದು ಕರ್ತನೆ, ನಿನಗೆ ಅಸಾಧ್ಯವಾದಂಥದ್ದು ಒಂದೂ ಇಲ್ಲ ಎಂಬುದಾಗಿ ತಿಳಿದು ನಿಸರ್ಗದ ಎಲ್ಲ ಶಕ್ತಿಗಳು ನಿನ್ನ ಹತೋಟಿಯಲ್ಲಿದೆ ಎಂಬುದಾಗಿ ನಾವು ಅರಿಕೆ ಮಾಡುತ್ತಾ ನಿನ್ನ ಸಮ್ಮುಖದಲ್ಲಿ ಬರುತ್ತೇವೆ. ಅದು ಸ್ವಾಮಿ, ನಮ್ಮ ದೇಶವನ್ನು ಕರುಣಿಸು, ರೈತರನ್ನು ಕರುಣಿಸು, ನಮ್ಮ ಬೆಂಗಳೂರು ಪಟ್ಟಣವನ್ನು ಕರುಣಿಸು. ಅದು ಸ್ವಾಮಿ, ನಮಗೆ ಬೇಕಾದಂಥ ಎಲ್ಲ ಅನುಕೂಲತೆಗಳನ್ನು ಮೇಲ್ಲೋಕದಿಂದ ಅನುಗ್ರಹಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಮಕ್ಕಳಿಗಾಗಿ ನನ್ನಲ್ಲಿ ಬೇರುತ್ತೇವೆ. ಮಕ್ಕಳ ಫಲಿತಾಂಶಕ್ಕೋಸ್ಕರ ಕರ್ತನೆ, ಪರೀಕ್ಷೆಯ ಫಲಿತಾಂಶಕ್ಕೋಸ್ಕರ ಕಾಯುತ್ತಿರುವಂಥ ಎಲ್ಲ ಪ್ರಿಯ ಮಕ್ಕಳಿಗೆ ನಿನ್ನ ಕೃಪೆ ಹಿಡಿದು ಬರಲಿ. ಒಳ್ಳೆಯ ರಿಸಲ್ಟನ್ನು ಸ್ವಾಮಿ ನನ್ನ ಪ್ರಿಯರಿಗೆ ದಯಪಾಲಿಸು. ಕಾಲಿಡುವಂಥ ನೂತನ ತರಗತಿಯಲ್ಲಿ ನಿನ್ನ ಕೃಪೆ ನಿನ್ನ ಪ್ರಿಯರನ್ನು ಆವರಿಸಿಕೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ವೊಕೇಶನ್ ಬೈಬಲ್ ಸ್ಕೂಲ್ ಮುಖಾಂತರವಾಗಿ ನಡೆಯುವಂಥ ಸೇವೆಗಾಗಿ ನನಗೆ ಸ್ತೋತ್ರ. ಹೌದು ಸ್ವಾಮಿ, ರಜಾ ಕಾಲದಲ್ಲಿ ಹೆಚ್ಚಾಗಿ ಪ್ರಿಯ ಮಕ್ಕಳು ನಿನ್ನ ಕಡೆಗೆ, ವಾಕ್ಯದ ಕಡೆಗೆ, ದೇವಾಲಯದ ಕಡೆಗೆ ತಿರುಗಿಕೊಳ್ಳಲು ಸ್ವಾಮಿ ನೀನೇ ಕಾರ್ಯ ಮಾಡೆಂದು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಹಾಗೆ ಸ್ವಾಮಿ, ನಿನ್ನ ಹತ್ರ ಅನೇಕ ಮಕ್ಕಳು ಆಗಮಿಸುವಾಗ
ನಮ್ಮ ಮಕ್ಕಳು ಸ್ವಾಮಿ ನಿನ್ನನ್ನು ಪ್ರತಿಬಿಂಬಿಸುವಂಥ, ನಿನ್ನನ್ನು ಪ್ರತಿನಿಧಿಸುವಂಥ ಒಂದು ಸೇವೆಯನ್ನು ಮಾಡಲು ಕರ್ತನೆ ನಿನ್ನ ಪ್ರಿಯರನ್ನು ನೀನು ಹರಿಸು, ಆಶೀರ್ವಾದ ಮಾಡು, ಸಿದ್ಧ ಮಾಡೆಂದು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಟ್ರಾನ್ಸ್ಫರ್ ರೇಡಿಯೋ ಮುಖಾಂತರವಾಗಿ ನಡೆಯುವಂಥ ಸೇವೆಗಾಗಿ ನನಗೆ ಸ್ತೋತ್ರ. ಆ ಮೂಲಕ ಸ್ವಾಮಿ ಅನೇಕರು ರಕ್ಷಣೆಯ ಮಾರ್ಗವನ್ನು ಕಂಡುಕೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಸ್ವಾಮಿ ಎಂದು ಕೂಡ ಪರಿಶುದ್ಧ ಆರಾಧನೆಯಲ್ಲಿ ಭಾಗಿಯಾಗುತ್ತಾ ಆರೋಗ್ಯಕ್ಕೋಸ್ಕರ ಬೇಡ್ತಿರುವಂಥ ಪ್ರತಿಯೊಬ್ಬರನ್ನು ಸ್ವಾಮಿ ನನ್ನ ಸಮ್ಮುಖದಲ್ಲಿ ನಾವು ತರುತ್ತೇವೆ. ಅದು ಸ್ವಾಮಿ ನನ್ನ ಪ್ರಿಯರನ್ನು ಸ್ಪರ್ಶಿಸು, ಅವರ ಕೂಗು ನಿನಗೆ ಮುಟ್ಟಲಿ. ನೀನು ವೈದ್ಯರಲ್ಲಿ ಘನ ವೈದ್ಯನೂ ಆಗಿದೆ. ಮಸುವಲ್ಲಿ ಸ್ವಾಮಿ ನನ್ನ ಬಾಸುಂಡೆಗಳಿಂದ ನಮಗೆ ಗುಣವಾಗುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ನಾವು ಓದುತ್ತೇವೆ. ಇಂದು ಕೂಡ ಸ್ವಾಮಿ ಆ ಒಂದು ಮಾತು ನಮಗೆ ಸತ್ಯವಾಗಿ ಕರ್ತನೆ ನೆರವೇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನನ್ನ ಎಲ್ಲ ಪ್ರಿಯರನ್ನು ಸ್ಪರ್ಶಿಸು, ಬೇಕಾದಂಥ ಆರೋಗ್ಯವನ್ನು ನೋವುಗಳಿಂದ ಗಾಯಗಳಿಂದ ಬಿಡುಗಡೆಯನ್ನು ತಾಯಿ ಪಾಲಿಸು. ನನ್ನ ಪ್ರಿಯರು ಸಂತೋಷವಾಗಿ ನಿನ್ನನ್ನು ಸೇವಿಸಲು ಕರ್ತನೆ ಬಿಡುಗಡೆಯ ಸಾಧನಗಳನ್ನಾಗಿ ನಿನ್ನ ಪ್ರಿಯರನ್ನು ಕೂಡ ಉಪಯೋಗಿಸೆಂದು ನನ್ನಲ್ಲಿ ಪ್ರಾರ್ಥಿಸ್ತೇವೆ. ಸಭೆಯಾಗಿ ಸ್ವಾಮಿ ನಮ್ಮನ್ನು ನಿನಗೋಸ್ಕರ ಅರ್ಪಿಸಿಕೊಡುತ್ತೇವೆ. ಯೇಸು ಕೃಪಾಲಯ ಸಭೆಯ ಮುಖಾಂತರವಾಗಿ ನಿನ್ನ ಕೃಪೆಯು ಲೋಕಕ್ಕೆ ಕರ್ತನೆ ತಿಳಿಯಪಡಿಸೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಈಚೆಗೆ ಪ್ರಾರ್ಥನೆಯನ್ನು ಬೇರಿದ್ದೇವೆ ತಂದೆಯೇ, ಆಮೇನ್. ನಾವೆಲ್ಲರೂ ಎದ್ದು ನಿಂತು ನಮ್ಮ ಆರಾಧನೆಗೆ ಕೊನೆಯ ಸಂಗೀತವನ್ನಾಗಿ 297 ಸಂಗೀತದಲ್ಲಿ ಮೊದಲನೇ ಮತ್ತು ಕೊನೆಯ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ರಕ್ಷಕನನ್ನು ಸೇರಿ ಈಗಲೇ ಮೊದಲನೇ ಮತ್ತು ಕೊನೆಯ ಚರಣವನ್ನು ಒಟ್ಟಾಗಿ ಹಾಡೋಣ. ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧಿಸಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ನಮ್ಮ ಅನುದಾನದ ಆಹಾರ ಪಾಲಿಸು, ನಮಗೆ ತಪ್ಪು ಮಾಡಿದ್ರನ್ನು ಕ್ಷಮಿಸದಂತೆ ನಮ್ಮ ತಪ್ಪನ್ನು ಕ್ಷಮಿಸು, ನಮ್ಮನ್ನು ಶೋಧನೆ ಒಳಗೆ ಸೇರಿಸಿದ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನ್ನೇ ಸ್ವಾಮಿ, ಆಮೇನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ಲೋಕದ ಅನಾದಿಯಿಂದಲೇ ನಮಗೋಸ್ಕರ ಅನೇಕ ಆಶೀರ್ವಾದಗಳನ್ನು ಸಿದ್ಧ ಮಾಡಿ ಅದರೊಳಗಾಗಿ ನಾವು ಪ್ರವೇಶಿಸಲು ನಮ್ಮನ್ನು ತಾನು ಮನಗಳಲ್ಲಿ ಇಂದು ಕೂಡ ಸಿದ್ಧ ಮಾಡುತ್ತಿರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಐಕ್ಯತೆ ಸಹವಾಸ ನಡೆಸುವಿಕೆ ನಮ್ಮೆಲ್ಲರ ಸಂಗಡ ಈಗಲೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್.